पुस्तकं शंखचक्रे बिभ्रद्भिन्नस्फटिकरुचिरे पुंडरीके निषण्णः अम्लानश्रीरमृतविशदैरंशभिप्लावयन्मान् आविर्भूयादनगमहिमा मानसे वागधीशः नमस्ते प्राणेश प्रणतिविभवाय मणिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्व प्रदिश सुदृशन्नो जय जय श्री गुरुभ्यो नमः। जन्माद्यस्य तोन्मयादि तरतश्चार्तेषु विज्ञस्वरार्तिने ब्रह्मरदायादि कवये मुख्यन्तियं सूरयः तेजो वारिमृदां यथा विनिमयः यत्र त्रिसर्गो मृषा धाम्ना स्वेन सदा निरस्तकुवकम् सत्यं वरं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे। भागवतद चिंतकरिगे वंदनेगळु। प्रपंचद प्रतिवंदरल्लियू संबंधिसुवंते पंचयज्ञद अधिदेवतेगळागि ಭಗವಂತನಲ್ಲಿ ನೆಲೆಗೊಂಡ ಮತ್ತೆ ಭಗವಂತ ತದ್ರೂಪನಾಗಿ ನಮಗೆ ಸಮಾರಾಧನೆಗೆ ಸಿಗುವ ಮೂಲಕ ದೇವರ ಬಹುಬಗೆಯ ರೂಪಗಳಿಗೆ ಮತ್ತೆ ಮತ್ತೆ ನಮನಗಳನ್ನು ಧ್ರುವ ಸಲ್ಲಿಸುತ್ತಾ ನಾನಾ ರೂಪಾಯ ನಮಃ ಅಂತ ಎಲ್ಲರಲ್ಲಿಯೂ ತುಂಬಿಕೊಂಡ ಏಕರೂಪನ ಭಗವಂತನನ್ನು ಬಹುಬಗೆಯನ್ನು ಚಿಂತನೆ ಮಾಡಿದ್ದಾನೆ। ಪಂಚಯಜ್ಞಗಳ ಜೊತೆಯಲ್ಲಿನ ಚತುರ್ವಿಧ ಪುರುಷಾರ್ಥಗಳ ಸಂಬಂಧವನ್ನು ನಿನ್ನೆ ಚಿಂತನೆ ಮಾಡಿದ್ದೆ। ಭಾಗವತ ಅದರ ಸಾಧಕರಿಗೆ ಹೇಳಲ್ಪಟ್ಟಂತಹ ಸಾಧನೆಯ ಆದೇಶಗಳು ಬಹಳ ಸ್ಪಷ್ಟವಾಗಿ ತುಂಬ ರೀತಿಯಲ್ಲಿವೆ। ಯಾರಿಗೆಲ್ಲ ಭಗವಂತನ ಚತುರೂಪ ಅಧಿಷ್ಠಿತವಾದ ಚತುರ್ವಿಧ ಪುರುಷಾರ್ಥಗಳು ಆಶ್ರಯಣೀಯಗಳು, ಪುರುಷಾರ್ಥ ಅಂದ ತಕ್ಷಣ ಪುರುಷರಿಂದ ಪ್ರಾರ್ಥಿಸಲ್ಪಡುವವುಗಳು ಅಂತ ಅರ್ಥ ಮಾಡಿ, ಧರ್ಮಾರ್ಥ ಕಾಮಮೋಕ್ಷ ಎಲ್ಲರಿಗೂ ಬೇಕು, ಮತ್ತೆ ಇಲ್ಲಿ ಅದು ಪುರುಷಾರ್ಥ ಅಂತ ಇರುವುದರಿಂದ ಮಹಿಳೆಯರಿಗೆ ಅದು ಸಂಬಂಧಪಟ್ಟದ್ದಲ್ಲ, ಸ್ತ್ರೀಯರಿಗೆ ಅದು ಸಿಗುವುದಿಲ್ಲ, ಹಾಗಾಗಿ ಶಾಸ್ತ್ರಕಾರರು ಪುರುಷ ಪ್ರಧಾನರಾಗಿ ಚಿಂತನೆ ಮಾಡಿದ್ದಾರೆ, ಸ್ತ್ರೀಯರು ಇದರಿಂದ ವಂಚಿತರು ಅಂತ ಅರ್ಥವೇ ಅಲ್ಲ। ಎಲ್ಲ ಧರ್ಮಗಳ ಬಗ್ಗೆಯೂ ಹೇಳ ಹೊರಟಂತಹ ಮಹಾಭಾರತ ದೊಡ್ಡ ಧರ್ಮಶಾಸ್ತ್ರ, ತತ್ವಶಾಸ್ತ್ರ ಎಲ್ಲರಿಗೂ ತೆರೆದಿಟ್ಟ ಕೃತಿ, ಅದು ಸ್ತ್ರೀಯರನ್ನು ದೂರ ಮಾಡಿದ ಕೃತಿಯಲ್ಲ। ತ್ರಿಶೂದ್ರ ದ್ವಿಜ ಬಂಧೂನಾಂ ತ್ರಯೀನ ಶ್ರುತಿಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ ಅಂತ। ಸ್ತ್ರೀಯರಿಗೆ, ಶೂದ್ರರಿಗೆ, ಬ್ರಹ್ಮ ಬಂಧುಗಳಿಗೆ ಯಾರನ್ನೆಲ್ಲ ನೀವು ಹೊರಗಿಡಬೇಕು ಅಂತ ಹೇಳ್ತೀರೋ ಅವರೆಲ್ಲರಿಗೂ ಅನುಕೂಲಕರವಾದ ಕೃತಿ, ಅಧ್ಯಯನಕ್ಕೆ ಯೋಗ್ಯವಾದದ್ದು ಮಹಾಭಾರತ ಅಂತ ವ್ಯಾಸರದರ ರಚನೆಯಲ್ಲಿ ಹೇಳಿಕೊಂಡಿದ್ದಾರೆ। ಮತ್ತೆ ಓದದೇ ಇರುವುದರಿಂದ ಅವರು ಅನಧಿಕಾರಿಗಳು ಎನ್ನುವುದಲ್ಲ ಅರ್ಥ, ಹಾಗೆ ಎಷ್ಟೋ ಜನ ಉತ್ತಮರು ಸಹ ಓದದೇ ಇದ್ದಾರೆ। ಹಾಗಾಗಿ ಅತ್ಯಂತ ಎತ್ತರದ ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಸಾಧನೆಯ ಅಂಶಗಳು ಸಿಗುವಂತೆ ಧರ್ಮಶಾಸ್ತ್ರ ತೆರೆದಿದೆ। ಅಂದ ಪುರುಷಾರ್ಥ ಎನ್ನುವ ಮೂಲಕ ಮಹಿಳೆಯರಿಗೆ ಏನೂ ಇಲ್ಲ ಅಂತ ಅರ್ಥ ಅಲ್ಲ, ಇಲ್ಲಿ ಪುರುಷ ಶಬ್ದ ಗಂಡಸು ಅರ್ಥದಲ್ಲಿ ಬರಲಿಲ್ಲ ಸಂಸ್ಕೃತದ ಈ ಪದ, ಪುರಿಷೇತೆ ಅಂತ ಹೇಳಿಕೊಂಡು ಈ ದೇಹದಲ್ಲಿ, ಪುರ ಅಂದರೆ ದೇಹ, ಪುರಮೇಕಾದಶ ದ್ವಾರಂ ಅಂತ, ನವದ್ವಾರೇ ಪುರೇ ದೇಹಿ ಅಂತ, ಒಂಬತ್ತು ಬಾಗಿಲ ಮನೆ ಇದು, ಹನ್ನೊಂದು ಬಾಗಿಲ ಮನೆ ಇದು ಅಂತ ಹೇಳಿ ಇದು ಪುರ ಅಂತಲೇ, ಪಟ್ಟಣ ಅಂತಲೇ ಕರೆದಿದ್ದಾನೆ। ಆದರೆ ಇಂತಹ ಪುರದಲ್ಲಿ ಕಣ್ಣೆರಡು ಮೂಗೆರಡು ಕಿವಿಯೆರಡು ಬಾಯೊಂದು ಮೇಲಿನ ದ್ವಾರಗಳು, ಮತ್ತೆ ಕೆಳಗಿನ ಮಲಮೂತ್ರ ದ್ವಾರಗಳು ಹೀಗೆ ಒಂಬತ್ತು, ನಾಭಿದ್ವಾರ ಆನಂತರ ನಿತ್ಯ ಬಾಗಿಲು ಸೇರಿ ಹನ್ನೊಂದು ಬಾಗಿಲು, ಹಾಗೆ ಹನ್ನೊಂದು ಬಾಗಿಲ ಈ ದೇಹ ಸಾಧನೆಗೆ, ಇದು ನಮಗೊಂದು ಪುರ,
ಇದರಲ್ಲಿ ಇರುವವ ಪುರಿ ಸತ್, ಈ ದೇಹದಲ್ಲಿ ಇರುವ ಮೂಲಕ ಪುರುಷ ಅನಿಸಿಕೊಂಡಿದ್ದಾನೆ. ಪುರಿ ಸಂತಮೇವ ಪುರುಷಂ ಇತ್ಯಾಚಕ್ಷತೆ ಅಂತ ಹೇಳಿಕೊಂಡು, ನಿಜವಾಗಿ ಪುರದಲ್ಲಿ ಇರುವವನು ಅಂದರೆ ಅಧಿಕೃತವಾಗಿರುವವನು, ನಿರ್ಮಿಸಿರುವವನು, ನೋವಾಗದೆ ಇರುವವನು, ಬಂದಿಯಾಗದಿರುವನು ಅಂದರೆ ದೇವರೇ ಮುಖ್ಯ ನೋಡಿಕೊಂಡ್ರೆ. ಇದನ್ನು ಇದು ಯಾರ ಸೃಷ್ಟಿ? ದೇವರತ್ತು. ಹಾಗಾಗಿ ದೇವರು ಯಾವ ನಮೂನೆಯಲ್ಲಿ ಇರಬೇಕು ಆ ರೀತಿಯಾಗಿ ತ ಸೃಷ್ಟವಾದ ದೇವಾನು ಪ್ರಾವಿಶತು ಅಂತೇಳಿ. ಅದು ನಿಜವಾಗಿ ಪುರುಷ ಭಗವಂತನೇ, ಎಲ್ಲ ದೇಹಗಳನ್ನು ಸೃಷ್ಟಿ ಮಾಡಿದವ, ಅದರೊಳಗೆ ಪ್ರವೇಶ ಮಾಡಿರುವವ, ಅದರ ಎಲ್ಲ ವಿಷಯಗಳನ್ನು ತಿಳ್ಕೊಂಡವ, ಆರಾಮವಾಗಿರುವವ. ಮತ್ತೆ ಬಂದಿ ಅಲ್ಲ, ಇದ್ದಾನೆ ಅಂದ ತಕ್ಷಣ ಬಂದಿ ಅಲ್ಲ. ನಾವೇ ಮನೆಯಲ್ಲಿ ಒಳಗೆ ಹೋಗಿ ಬಾಗಿಲಾಕಿ ಕೀಲು ಹಾಕಿ ಕೂತ್ರೆ ಹೇ ಸಿಕ್ಕಿಬಿದ್ದಿದ್ದಾನೆ, ಬಂಧನದಲ್ಲಿದ್ದಾನೆ, ಯಾರು ಹೇಳುವುದೇ ಇಲ್ಲ, ನಾವೇ ಮಾಡಿಕೊಂಡು. ಇನ್ನೊಬ್ಬರು ಯಾರಾದರೂ ಹೊರಗಿನಿಂದ ಬಾಗಿಲು ಎಳೆದು ಕೀಲು ಜಡಿದು ಹೋದರೆ ಹೊರಗೆ ಹೋಗ್ಲಿಕ್ಕೆ ನಮಗೆ ಆಗುವುದಿಲ್ಲ, ಆದರೆ ಆಗ ಬಂಧನ ಅಂತ ಅರ್ಥ. ಹಾಗಾಗಿ ನಿಜವಾಗಿ ಆರಾಮವಾಗಿ ದೇಹದಲ್ಲಿ ಇರುವವ ದೇವರು. ಹೊರಡೋಗುದಾದರೂ ಅವನ ಇಚ್ಛೆ, ಜೀವನದಲ್ಲ. ಜೀವನಿಗೆ ಬಂದದ್ದು ಗೊತ್ತಿಲ್ಲ, ಹೋಗುವುದು ಗೊತ್ತಿಲ್ಲ, ಇದ್ದಾನೆ ಎನ್ನುವುದು ಸರಿ ಗೊತ್ತಿಲ್ಲ, ಎಚ್ಚರ ಇಲ್ಲ. ಆದರೆ ನಿಜವಾಗಿ ದೇಹದಲ್ಲಿ ಇರುವುದು ಅಂದಾಗ ದೇವರು ಅಂತ ಅರ್ಥ. ಆದರೂ ಜೀವನಿಯಾಗಿ ಕೇಳಿದರೆ ಇದರ ಇರುವಿಕೆಗೆ ಪೂರ್ಣ ಜವಾಬ್ದಾರನು, ಅಂದರೆ ಸುಖ ದುಃಖಗಳ ಅನುಭವಕ್ಕೆ ಪಾತ್ರನು, ಅದು ದೇವರಲ್ಲ. ಈ ದೇಹದಲ್ಲಿ ಇದ್ದುಕೊಂಡು ದುಃಖ ಅನುಭವಿಸುವುದು, ನೋವನ್ನು ಕಾಣುವುದು, ಪುನರ್ಜನ್ಮಕ್ಕೆ ಬೇಕಾದ ಒಂದಿಷ್ಟು ಕರ್ಮಗಳನ್ನು ನಡೆಸುವುದು, ಇದರ ಲಾಭಕ್ಕೆ ಭಾಗಿಯಾಗುವುದು ಎಲ್ಲ ಯಾರು? ಜೀವ. ಆದ್ದರಿಂದ ಈ ದೇಹದಲ್ಲಿ ಸುಖ ದುಃಖವನ್ನು ಯಾರು ಅನುಭವಿಸ್ತಾನೆ, ಪ್ರಾಕೃತವಾದ ಭೋಜನವನ್ನು ಯಾರು ಮಾಡ್ತಾನೆ, ಇದು ಇದ್ದರೇನೆ ಯಾರ ಸಾಧನೆಗಳು ಮುಂದುವರಿತವೆ. ಸಾಧನೆ ಅಂದರೆ ಒಳ್ಳೇದೇ ಆಗಬೇಕು ಅಂತಿಲ್ಲ, ಕೆಟ್ಟದ್ದು ಮಾಡಲಿಕ್ಕೂ ಆಗ್ತದೆ. ಹಾಗಾಗಿ ಒಟ್ಟು ಅವನ ಕರ್ಮತಂತ್ರಕ್ಕೆ ಅನುಗುಣವಾದ ಈ ದೇಹ. ಆದ್ದರಿಂದ ಇದು ದೇಹ ಎನ್ನುವುದು, ಈ ದೇಹದಲ್ಲಿ ಇರುವವನು ಎನ್ನುವುದು, ಜೀವ ಎನ್ನುವುದು, ಅದು ಯಾವುದೂ ಆಗುವ. ಹಾಗಾಗಿ ಪುರುಷಾರ್ಥ ಅನ್ನುವ ಮೂಲಕ ಮಹಿಳಾರ್ಥ ಅಂತ ಬೇರೆ ಉಂಟೋ ಕೇಳಬೇಡಿ. ಪುರುಷಾರ್ಥ ಅಂದರೆ ದೇಹದಲ್ಲಿ ನೆಲೆಗೊಂಡ ಜೀವನಿಗೆ ಸಂಬಂಧಪಟ್ಟ ಪ್ರಾರ್ಥನೀಯ ಅಂಶಗಳು ಅಂತ ಅರ್ಥ. ಅದು ಹೆಣ್ಣು ಜೀವ ಆಗಬಹುದು, ಗಂಡು ಜೀವವೂ ಆಗಬಹುದು, ಒಟ್ಟು ದೇವರ ಪ್ರತಿಬಿಂಬವಾಗಿರುವಂಥದ್ದು. ಅದು ಏನು ಕೇಳಬೇಕು ಅಂದರೆ ಧರ್ಮಾರ್ಥ, ಕಾಮಮೋಕ್ಷ, ಚತುರ್ವಿಧ, ನಾಲ್ಕು ಬಗೆಯದ್ದು ಕೇಳಲಿಕ್ಕೆ ಉಂಟು. ಅದರಲ್ಲಿ ಮಹಾಭಾರತ ಹೇಳುವಾಗ ನಾಲ್ಕನ್ನು ಮಾತಾಡಿಸಬೇಡಿ, ಎರಡನ್ನು ಬಿಟ್ಟುಕೊಡಿ ಅಂತ ಹೇಳ್ತದೆ. ಅರ್ಧಕ್ಕರ್ಧ ಬಿಡಿ. ಅಂತೇಷು ರೇಮಿರೇ ಧೀರಾಹ ನತೇ ಮಧ್ಯೇಶು ರೇಮಿರೇ ಅಂತ ಪ್ರಾಪ್ತಿ ಪ್ರಾಹು ದುಃಖವಂತರ ಮೇದಯೋ ಅಂತ. ಕೊನೆಯಲ್ಲಿದ್ದದ್ದನ್ನು ಮಾತ್ರ ಉಪಯೋಗಿಸಿ ಅದು ನಿಮ್ಮನ್ನು ಕೊನೆಗಾಣಿಸ್ತದೆ. ನಡುವಿನಲ್ಲಿದ್ದದ್ದನ್ನು ಬೇಡಬೇಡಿ, ಅದು ನಿಮ್ಮನ್ನು ನಡುವಿಗೆ ಹಾಕಿ ತುಳಿತದೆ. ಹೊರಗೆ ಬರಲಿಕ್ಕೆ ಆಗುವುದಿಲ್ಲ, ವಾಹನ ಜಾಮ್ ಆಗಿದೆ ಇಟ್ಕೊಳ್ಳಿ. ದೊಡ್ಡ ರಸ್ತೆ, ನಿಮ್ಮ ವಾಹನ ಎಲ್ಲಿದೆ ಅಂತ ಕೇಳುವುದು ನಾವು. ಮಧ್ಯದಲ್ಲಿ ಉಂಟಾ? ಹಾಗಾದರೆ ಸ್ವಲ್ಪ ಕಷ್ಟವೇ ಹೊರಗೆ ಬರಲಿಕ್ಕೆ. ಆದಷ್ಟು ಬದಿಯಲ್ಲಿದ್ದರೆ, ಯಾವುದಾದ್ರೂ ಒಂದು ಬದಿಯಲ್ಲಿದ್ದರೆ, ಬಲಕ್ಕೋ ಎಡಕ್ಕೋ ಎಲ್ಲಿಯಾದರೂ ಒಂದು ದಡ ಕಾಣಿಸಿಕೊಳ್ಳುತ್ತದೆ, ಹೋಗಲಿಕ್ಕೆ ಬರ್ತದೆ, ತಪ್ಪಿಸಿಕೊಳ್ಳಿಕ್ಕೆ ಆಗ್ತದೆ. ಮಧ್ಯದಲ್ಲಿ ಬಿಟ್ಟರೆ ಹಿಂದೆ ತೆಗೆಯುವಂತಿಲ್ಲ, ಮುಂದೆ ಹೋಗುವಂತಿಲ್ಲ, ಬದಿಗೆ ತೆರಳುವಂತಿಲ್ಲ, ಬೇಡ ಅಂದರೆ ಬಿಟ್ಟು ಹೋಗುವಾಗಿಲ್ಲ. ಒಂದೊಮ್ಮೆ ಕಷ್ಟ ಆದರೆ ಬಹಳ ವಿಚಿತ್ರವಾದ ಸನ್ನಿವೇಶವೇ ಅಂತ ಅರ್ಥ. ಹಾಗಾಗಿ ಮಧ್ಯದಲ್ಲಿದ್ದ ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಅರ್ಥಕಾಮದಲ್ಲಿ ಕೈಕಾಲುಗಳನ್ನು ಓಡಿಸಬೇಡಿ, ಸಿಕ್ಕಿಬಿಡಬೇಡಿ, ಅದನ್ನು ಮರೆತು ಬಿಡಿ, ಬೇಕು ಹೇಳಬೇಡಿ ಅಂತ. ಬದಿಯ ಧರ್ಮಮೋಕ್ಷಗಳನ್ನು ಬೇಡಿರಿ, ಅದರ ಜೊತೆಯಲ್ಲಿ ಸಂಧಾನವನ್ನು ಮಾಡಿಕೊಳ್ಳಿರಿ, ಅಲ್ಲೇ ಕೂತ್ಕೊಳ್ಳಿ ಅಂತ ಮಹಾಭಾರತವೇ ಕರೆದಿದೆ. ಆದರೆ ಇದನ್ನು ಹೇಳುವಾಗ ಚತುರ್ವಿಧ ಪುರುಷಾರ್ಥಗಳನ್ನು ನಾನು ಭಗವದ್ದನ ರೂಪ ವಿಶೇಷಗಳಿಂದ ಹೇಳಿದ್ದೆ. ಧರ್ಮ ಯಮಧರ್ಮನಿಗೆ ಸಂಬಂಧಪಟ್ಟಂತೆ ಸಂಕರ್ಷಣ, ಮತ್ತೆ ಅರ್ಥಕಾಮಗಳು, ಕಾಮ ಕಾಮನೆ ಪ್ರದ್ಯುಮ್ನನೆ, ಅರ್ಥವನ ಮಗ ಅನಿರುದ್ಧನಾಗ್ತಾನೆ ಅಂತ, ಮತ್ತೆ ಮೋಕ್ಷ ವಾಸುದೇವ. ಹೀಗೆ ಭಗವಂತನ ರೂಪ ವಿಶೇಷಗಳಿಂದ ಅರ್ಥವಾಗಿರತಕ್ಕ ಪುರುಷಾರ್ಥಗಳನ್ನು ಭಾಗವತ ಹೇಳುತ್ತದೆ. ಎಷ್ಟಾದ ಮಟ್ಟಿಗೆ ಕೇಳಬೇಕು, ಬೇಡಬೇಕು, ಪಡಿಬೇಕು, ನಡೆಸಬೇಕು ಅಂತ. ಎಲ್ಲರೂ ಅಂದಾಗ ಎಲ್ಲರೂ, ಪ್ರತಿಯೊಬ್ಬನೂ ಸಾಧನೆಯಾಗಿ ತೊಡಗಿದಾಗ ತ್ರಿವರ್ಗಂ ನಾತಿಕೃಚ್ಛ್ರೇಣ ಭಜೇತ ಗೃಹಮೇಧ್ಯಪಿ ಯಥಾದೇಶಂ ಯಥಾಕಾಲಂ ಯಾವದ್ದೈವೋಪಪಾದಿತಂ.
ಮೊದಲು ಹೇಳ್ತಾರೆ ಯಾವ ದೈವೋಪಪಾದಿತಂ ಅಂತ. ದೇವರು ಕೊಟ್ಟದ್ದರಲ್ಲಿ ಬದುಕಲು ಪ್ರಯತ್ನಿಸು. ದೈವ ಅಂದರೆ ಇವನ ಅದೃಷ್ಟದಿಂದ ಸಿಕ್ಕಿದ್ದು ಅಂತ ಹೇಳಬೇಡಿ. ಇವನ ಅದೃಷ್ಟಕ್ಕೂ ಅದೃಷ್ಟ ಅಂದ್ರೆ ಏನು, ಇವನು ಕಾಣದೇ ಮಾಡಿರತಕ್ಕಂಥ ಕೆಲಸಗಳು, ಅದಕ್ಕೂ ದೇವರೇ ಒಡೆಯ, ಅದಕ್ಕೂ ಫಲ ಕೊಡುವವನು ದೇವರೇ. ಅಂದರೆ ಯಾವತ್ ದೈವೋಪಪಾದಿತಂ ಭಜೇತ, ಎಷ್ಟರ ಮಟ್ಟಿಗೆ ದೇವರು ಕೊಟ್ಟ ದುಡ್ಡು ಅಷ್ಟನ್ನು ಉಪಯೋಗಿಸಿಕೊಳ್ಳಬೇಕು, ಅದನ್ನು ಪಡೆದಿರಬೇಕು ಅಂತ. ಈಶ್ವರೋ ದೈವಮುದ್ದಿಷ್ಟಂ ಸರ್ವಸ್ಯಾಭಿ ಪ್ರಭುತ್ವದ ಅಂತ ಮಧುರ ಭಾಷ್ಯ. ದೈವ ಅಂದ್ರೆ ಏನು ಕೇಳಿದರೆ, ದೇವರ ದೇವನೇ ದೈವ. ಈಶ್ವರ ದೈವಮುದ್ದಿಷ್ಟಂ ಸರ್ವಸ್ಯಾಭಿ ಪ್ರಭುತ್ವದ, ಎಲ್ಲಕ್ಕಿಂತಲೂ ಮಿಗಿಲಾದ ವ್ಯಕ್ತಿ ಆದ್ದರಿಂದ ಭಗವಂತನ ದೈವ ಅಂತ ಕರೀತಾರೆ. ಅಂತಹ ದೇವರು ಕೊಟ್ಟ ಬಗೆಯಲ್ಲಿ ನಿಮಗೇನು ಸಿಕ್ಕಿದೆ ಅದರಲ್ಲಿ ತೃಪ್ತಿಪಟ್ಟುಕೊಂಡು ಮುಂದುವರಿಸಿರಿ ಅಂತಾರೆ. ಮನುಷ್ಯನಿಗೆ ಯೌಗಿಕವಾದ ಬದುಕು, ಅಯೋಗದ ಎರಡು ಮುಖ್ಯವಾದ ಮೊದಲ ಹೆಜ್ಜೆಯೇ ಬಹಳ ಚಂದವಾದದ್ದು ಯಮನಿಯಮಗಳು. ಯಮನಿಯಮಗಳು ಕೈಗೂಡಿಕೊಂಡವರೆ ಇಡೀ ಜಗತ್ತು ಮತ್ತೆ ಮಣಿಸ್ಲಿಕ್ಕೆ ಸುಲಭ, ಸಂಸಾರ ದಾಟಲಿಕ್ಕೆ ತುಂಬ ಇಷ್ಟ. ಯಮದಲ್ಲಿ ಅಂತೂ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಇದು ಮಾಮೂಲಿ. ಇದು ಸಹಜವಾಗಿಯೇ ಹೃದಯ ಸರಿಯಿದ್ದವನಲ್ಲಿ ಕೆಲಸ ಮಾಡುತ್ತದೆ. ಯಾರದ್ದೇನು ಕಳ್ಳತನ ಮಾಡುವುದಿಲ್ಲ, ಯಾರಿಗೆ ಎದ್ದು ಸುಳ್ಳು ಹೇಳುವುದಿಲ್ಲ, ಯಾರಲ್ಲಿ ಏನು ಸಹ ಬೇಡಲಿಕ್ಕೆ ನಿಲ್ಲುವುದಿಲ್ಲವ, ಇದೆಲ್ಲ ಸರಿಯಾದದ್ದು. ಅಹಿಂಸಾ, ಸತ್ಯ, ಸುಳ್ಳು ಹೇಳುವುದಿಲ್ಲ ಎಲ್ಲ. ಆದರೆ ನಿಯಮ ಇದು, ಶೌಚಂ ತಪಃ ತುಷ್ಟಿ ಸ್ವಾಧ್ಯಾಯ ಹರಿಭೂಜನಂ ಅಂತ. ಶೌಚ ಅದು ಹಾಗೆ ಬಾಹ್ಯದ ಲೆಕ್ಕದಲ್ಲಿ ಮಡಿಯಾಗಲಿಕ್ಕೆ ಅಂತ. ತುಷ್ಟಿಹಿ ಎನ್ನುವ ಶಬ್ದ ಅಲಂಬುದ್ಧಿ ಸಾಕು ಎನ್ನತಕ್ಕಂತಹ, ಎಷ್ಟರಲ್ಲಿ ಉಂಟೋ ಅಷ್ಟರಲ್ಲಿ ತೃಪ್ತಿ ಪಡತಕ್ಕಂತಹ ಮನಸ್ಸು ಮಾಡಲಿಕ್ಕೆ, ಇನ್ನಷ್ಟು ಬೇಕು ಮತ್ತೂ ಇರಲಿ, ಇನ್ನು ಜಾಸ್ತಿ ಬರಲಿ ಎನ್ನತಕ್ಕ ಹಂಬಲ ಹಪಹಪಿಕೆ ಇರಬಾರದು. ಅದಕ್ಕೆ ಅನುಗುಣವಾದ ಯೋಚನೆಗಳು ಬರಬೇಕು, ಸಾಧನೆಗಳು ಇರಬೇಕು. ಕೊನೆಗೆ ಸ್ವಾಧ್ಯಾಯ ಮತ್ತು ಹರಿಪೂಜನ ಅದು ಬಿಡಲಿಕ್ಕಿಲ್ಲ. ಜಪತಪ ಅನುಷ್ಠಾನ ಮತ್ತು ಭಗವಂತನ ಸಮಾರಾಧನೆ ಇದು ನಿರಂತರ ನಿತ್ಯ ಆಗಬೇಕಂತ. ಹೀಗೆ ಯಮನಿಯಮಗಳಲ್ಲಿ ಮುಖ್ಯವಾಗಿ ಸೇರಿದ್ದು ನಡುವೆ ಸಂತೋಷ, ಮಾನಸಿಕವಾದ ಒಂದು ವ್ಯವಸ್ಥೆ. ಶರೀರ ತಿಂದರೂ ತಿನ್ನದಿದ್ದರೂ ಮನಸ್ಸು ಖುಷಿಯಾದರೆ ಮಾತ್ರ ತಿಂದಿತು ಖುಷಿ ಆಗುವುದು ಹೇಳೋದು, ಇಲ್ಲಾದ್ರೆ ಇಲ್ಲ. ರಿಜೆಕ್ಟ್ ಮಾಡೋದು ಮನಸ್ಸೇ. ಮನೆಯವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಬೇಕು ಬೇಡಗಳ ತವರು. ಅದನ್ನ ಮುಖ್ಯವಾಗಿ ನಡಬೇಕು ತೀರತಕ್ಕ ಅರ್ಥಕಾಮಗಳನ್ನು ಬಡಿದೆಬ್ಬಿಸಬೇಡಿ, ಹೆಚ್ಚು ಉಪಯೋಗಿಸಿಕೊಳ್ಳಬೇಡಿ, ದೂರಕ್ಕೆ ದೂಡಿ, ಅದರ ಮೇಲೆ ಆತುರ ಪಡಿಬೇಡಿ. ಸಿಕ್ಕಿದ್ರಲ್ಲಿ ತೃಪ್ತಿ ಪಡುವಾಗಿರಲಿ, ದೇವರು ಕೊಟ್ಟದರಲ್ಲಿ ಆಸೆ ಪಡಿ ಸಾಕು. ಅದಕ್ಕೆ ಹೇಳ್ತಾನೆ ಯಾವತ್ ದೈವೋಪಪಾದಿತಂ ಭಜೇತ, ದೇವರು ಕೊಟ್ಟದ್ದು ಎಷ್ಟರಲ್ಲಿ ಉಂಟು ಅಷ್ಟರ ಮಟ್ಟಿಗೆ ಮಾತ್ರವೇ ಅದನ್ನು ಉಪಯೋಗಿಸಿಕೊಳ್ಳಿ. ಭಜೇತ ಭಜೇತ ಅಂದ್ರೆ ಭಜನೆ ಮಾಡಿ ಅಂತಲ್ಲ. ಮತ್ತೆ ಮಹಾಭಾಗವತ ಹೇಳುವಾಗಲೇ ಓ ಭಜನೆ ಮಾಡಲಿ ಕೇಳಿದೆ. ಯಾವ ದೈವೋಪಪಾದಿತಂ ಭಜೇತ, ದೇವತೆಗಳು ಎಷ್ಟು ದೇವರು ದೈವ ಅಂದ್ರೆ ದೇವರು, ದೇವರು ಎಷ್ಟು ಕೊಟ್ಟರು ಅಷ್ಟರಲ್ಲಿ ನೀವು ಅದನ್ನು ಭಜನೆ ಮಾಡಿ. ಭಜನೆ ಮಾಡಿ ಅಂದ್ರೆ ತಾಳ ತಟ್ಟಿಂದ ಅರ್ಥವ, ಸೇವೆ ಮಾಡಿ ಉಪಯೋಗಿಸಿ ಸೇವಿಸಿರಿ. ಮತ್ತೆ ಯಥಾದೇಶಂ ಯಥಾಕಾಲಂ ಇನ್ನೆರಡು ಕೊಟ್ಟಿದ್ದಾರೆ. ಯಥಾದೇಶಂ ದೇಶಕ್ಕನುಗುಣವಾಗಿ, ಯಥಾಕಾಲಂ ಕಾಲಕ್ಕನುಗುಣವಾಗಿ. ದೇವರು ಕೊಟ್ಟಿದ್ದಾನೆ ಹೇಳಿದ ತಕ್ಷಣ ಏಕಾದಶಿ ಕಾಲ ಉಂಟು. ದೇವರು ಕೊಟ್ಟಿದ್ದಾನೆ 10-25 ಕೆಜಿ ಅಕ್ಕಿ ಊಟ ಮಾಡಿ ಬಿಡುವ, ಅದು ಬೇಡ. ಅದು ಯಥಾಕಾಲಂ ಕಾಲದ ಮೇಲೆ ಭರವಸೆಯನ್ನಿಡು, ಅದು ಕೆಲಸ ಮಾಡಲಿಕ್ಕೆ ಬಿಡು, ಅದರಿಂದ ನಿನಗೆ ಲಾಭ ಆಗ್ತದೆ, ಅದನ್ನು ಪಡೆದುಕೊಂಡು ಹೋಗು ಅಂತ ಹೇಳಿದರು. ಅದರೊಟ್ಟಿಗೆ ಯಥಾ ದೇಶಂ, ದೇಶಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ದೇಶದ ಒಂದು ಬಗೆ. ಆದ್ದರಿಂದ ಚಳಿ ಪ್ರದೇಶದಲ್ಲಿ ಜ್ವರ ಬರ್ತಾ ಇದೆ ಅವನಿಗೆ, ಸ್ನಾನ ಮಾಡುವಂತ ಬಲಾತ್ಕಾರ ಮಾಡುವಂತಿಲ್ಲ. ಹಾಗಾಗಿ ಅಲ್ಲಿಗೆ ಅನುಕೂಲಕರವಾದ ವ್ಯವಸ್ಥೆ, ದೇಶಕ್ಕೆ ತಕ್ಕುದಾದಂತಹ ವ್ಯವಸ್ಥೆಯನ್ನು. ಬಹಳ ದೂರದಲ್ಲಿದೆ ನೀರು, ಇನ್ನೇನೋ ಬಹಳ ಕಾಡಿನ ನಡುವೆ ಹೋಗಲಿಕ್ಕಿದೆ. ಇಂಥದ್ದೆಲ್ಲ ಸಂಭ್ರಮ ಬಂದಾಗ ಕಷ್ಟಪಟ್ಟುಕೊಂಡು ಕೈಕಾಲು ಮುರಿದುಕೊಂಡು ಧರ್ಮವನ್ನು ಮಾಡಲಿಕ್ಕೆ ಹೇಳುವುದಿಲ್ಲ. ಅಂದರೆ ಧರ್ಮಾರ್ಥ ಕಾಮಮೋಕ್ಷಗಳನ್ನು
ಪಡಿಬೇಕಾದರೆ ಅದಕ್ಕೆ ಅನುಗುಣವಾಗಿ ದೇವರ ಇಂಬು ಬೇಕು, ಕಾಲದೇಶಗಳ ಅವಕಾಶಗಳು ಸಿಕ್ಕಿರಬೇಕು, ಆಗ ಮಾತ್ರ. ಅದು ಎಂಥವನಿಗೆ? ಗ್ರಹಮೇಧ್ಯಪಿ ಅಂತಾನೆ. ಬ್ರಹ್ಮಚಾರಿಗೆ ಹೇಗೂ ಮೋಕ್ಷದ ಮೇಲಿನ ಯೋಚನೆ, ಅವನಿಗೆ ನಿಜವಾಗಿ ಮೊದಲ ಧರ್ಮದಲ್ಲಿ ಕೂತಿದ್ದಾನೆ ನೆಲೆಯಲ್ಲಿ ಧರ್ಮ ಮಾಡುವುದವನು, ಅವನು ಅರ್ಥಗಾಮಗಳ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ. ಅದರಿಂದ ಎಲ್ಲರೂ ಅಂತ ಕರೀಲಿಲ್ಲ. ಗೃಹಮೇಧ್ಯಪಿ, ಗೃಹಸ್ಥನಾದರೂ ಅರ್ಥಗಾಮಗಳನ್ನು ಕಂಟ್ರೋಲ್ ಮಾಡಬೇಕು, ಎಷ್ಟು ಬೇಕು ಅಷ್ಟಕ್ಕೆ ಕಲಿಬೇಕು, ಪಡಿಬೇಕು ಅನ್ನುವ ನೆಲೆಯಲ್ಲಿ ಶಾಸ್ತ್ರಗಾರರು ಮಾತಾಡಿದ್ದಾರೆ. ಹಾಗಾಗಿ ಧರ್ಮವನ್ನಾಗಲಿ ಇತರ ಪುರುಷಾರ್ಥಗಳ ಬಗ್ಗೆ ಆಗಲಿ ಇವನು ದುಂಬಾಲು ಬೀಳುವಂತಿಲ್ಲ. ತ್ರಿವರ್ಗಂ ನಾತಿಗಚ್ಛ್ರೇಣ ಭಜೇತ, ಬಹಳ ಒದ್ದಾಟಪಟ್ಟು ಭಜನೆ ಮಾಡಲಿಕ್ಕೆ ಇಲ್ಲ. ತ್ರಿವರ್ಗಂ ನ ಭಜೇತ ಹೇಳುವುದರಿಂದ ನಾಲ್ಕನೇ ವರ್ಗವನ್ನು ಮೋಕ್ಷವನ್ನು ಭಜನೆ ಮಾಡ್ರಿ, ಭಜನೆ ಮಾಡುವುದಲ್ಲ ಸೇವೆ ಮಾಡ್ರಿ ಅಂತ. ಮೂರು ಧರ್ಮಾರ್ಥ ಕಾಮಗಳನ್ನು ಬಹಳ ಬಹಳ ಒತ್ತಾಯದಿಂದ ಉಪಯೋಗಿಸಿಕೊಳ್ಳುವಕ್ಕೆ ನೀನು ಹೋಗಬೇಡ. ತ್ರಿವರ್ಗಂ ನಾತಿಕೃಚ್ಛ್ರೇಣ ಭಜೇತ ಗೃಹಮೇಧ್ಯಪಿ. ನಮಗೆ ಉಂಟು ಅಧಿಕಾರ ಗೃಹಸ್ಥರಿಗೆ ಕಾಮನೆಗಳನ್ನು ಅನುಭೋಗಿಸುವಂಥದ್ದು, ಬಯಕೆಗಳನ್ನು ತೀರಿಸಿಕೊಳ್ಳುವಂಥದ್ದು, ಸಂಪತ್ತನ್ನು ಒಟ್ಟು ಮಾಡುವಂಥದ್ದು ಎಲ್ಲ ಉಂಟಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ ಗೃಹಸ್ಥನಾಗಿದ್ದರೂ ಮೂರು ವಿಷಯದಲ್ಲಿ ತ್ರಿವರ್ಗದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷದ ಬಗ್ಗೆ ಮಾತಾಡುವುದಿಲ್ಲ ಹೆಚ್ಚು ಕಡೆ. ಇದು ಮೂರನ್ನು ಮತ್ತೆ ಮತ್ತೆ ಉಪಯೋಗಿಸಿಕೊಳ್ಳಬೇಡ. ಧರ್ಮವು ಸನಾತನ ಧರ್ಮದಲ್ಲಿ ಇಲ್ಲ, ಸಮಾಜ ಧರ್ಮದ ಎಫೆಕ್ಟ್ ಇರ್ತದೆ, ವೈಯಕ್ತಿಕ ಧರ್ಮದ ಛಾಪು ಇರ್ತದೆ, ಇನ್ನೇನು ಮಾನವ ಧರ್ಮಗಳ ಕೊಂಡಿಗಳು ಇರ್ತವೆ. ಹಾಗಾಗಿ ಧರ್ಮವನ್ನು ಸಹ ಕಾಲದೇಶಕ್ಕನುಗುಣವಾಗಿ ಯೋಗ್ಯತೆಗೆ ಸಂಬಂಧಪಟ್ಟಂತೆ ದೇವರ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಯಾವ ದೈವೋಪಪಾದಿತಂ, ದೈವ ಅಂದರೆ ದೇವರ ಮಾತು, ಶಾಸ್ತ್ರ ಶಾಸ್ತ್ರ ಹೇಳಿದಂತೆ ಮಾಡಯ್ಯ. ಅದು ಯದಾದೇಶ ಮೇಳದಲ್ಲಿ ಉಂಟು, ಆದೇಶ ಅಂತ ಅರ್ಥ ಮಾಡಲಿಕ್ಕೆ ಬರ್ತದೆ. ಉಪದೇಶದಂತೆ ಶಾಸ್ತ್ರದ ಆದೇಶದಂತೆ ಆಗಿ ಹೋಗಲಿ. ಧರ್ಮಾರ್ಥ ಕಾಮಗಳನ್ನು ತ್ರಿವರ್ಗವನ್ನು ಬೇಕಾಬಿಟ್ಟಿಯಾಗಿ ಉಪಯೋಗಿಸಿಕೊಳ್ಳಿಕ್ಕೆ ಬಯಸಲಿಕ್ಕೆ ಬರಬೇಡ. ಅದರಿಂದ ಮದ್ದು ಔಷಧ ಅಂತಾದರೂ ತುಂಬ ತಗೊಳ್ಳಿಕ್ಕಿಲ್ಲ, ಎಷ್ಟು ಬೇಕೋ ಅಷ್ಟು. ಆ ನೆಲೆಯಲ್ಲಿ ಭಗವಂತನ ಪ್ರೀತಿಗಾಗಿ ಸಂಪಾದನೆ ಮಾಡಬೇಕಾದ ಚತುರ್ವಿಧ ಪುರುಷಾರ್ಥಗಳಲ್ಲಿ ಬಹಳ ಚಂದವಾಗಿ ದೇವರನ್ನಾದರೂ ಚತುರ್ರೂಪನನ್ನು ಭಗವಂತನನ್ನು ಕರೆಯುವುದಾದರೂ ಅದಕ್ಕೊಂದು ವ್ಯವಸ್ಥೆ ಇರಲಿ ಅನ್ನೋ ನೆಲೆಯಲ್ಲಿ ಬಹಳ ಚಂದವಾಗಿ ತ್ರಿವರ್ಗಂ ನಾತಿಕೃಚ್ಛ್ರೇಣ ಯಜೇತ ಗೃಹಮೇಧ್ಯಪಿ ಅಂತ. ಗೃಹಮೇಧ್ಯಾದ ಗೃಹಸ್ಥನಾದರೂ ಅದಕ್ಕೊಂದು ಲೆಕ್ಕಾಚಾರದಲ್ಲಿ ಬರಬೇಕು ಅನ್ನೋ ನೆಲೆಯನ್ನು ಕೊಟ್ಟಿದ್ದಾರೆ. ಇದು ಮೂರನ್ನು ಉಪಯೋಗಿಸಿಕೊಳ್ಳುವಂಥದ್ದು ಅವನ ಪಂಚಯಜ್ಞದಲ್ಲಿ ಋಣ ಪರಿಹಾರದಲ್ಲಿ ಅಂತ ಹೇಳಿದ್ದೇನೆ ನಾನು. ಅದಕ್ಕೆ ಗೃಹಮೇಧ್ಯಪಿ ಅಂದದ್ದು. ಗೃಹಸ್ಥನಿಗೆ ಧರ್ಮ ಬೇಕು, ಅರ್ಥ ಬೇಕು, ಕಾಮ ಬೇಕು. ಅದು ಅನುಗುಣವಾಗಿರಬೇಕು ದೇಶಕ್ಕೆ ಕಾಲಕ್ಕೆ ದೇವರಿಗೆ ಅನ್ನುವುದು ಮುಖ್ಯ. ಅದು ನಾಲ್ಕು ಅಥವಾ ಮೂರು ವಾಸ್ತವವಾಗಿ ತ್ರಿವರ್ಗ. ಇದನ್ನು ಒಬ್ಬ ಗೃಹಸ್ಥನಾದವನು ಇಟ್ಟುಕೊಳ್ಳಬೇಕು. ಯಾಕೆಂದರೆ ಮೂರು ರೂಪದ ಭಗವಂತನನ್ನು ತೃಪ್ತಿಪಡಿಸಲಿಕ್ಕೆ ಅದಕ್ಕೆ ಮೂರು ಬಗೆಯ ವ್ಯವಸ್ಥೆ, ಅದರಲ್ಲಿ ಇರತಕ್ಕಂತಹ ಮೂರು ರೀತಿಯ ದೇವರ ಚಿಂತನೆ ಅದ್ಭುತವಾದದ್ದು. ಪಂಚಯಜ್ಞದಲ್ಲಿ ಸೇರ್ಪಡೆಗೊಳ್ಳಂತಹ ರೀತಿ ಅದು, ಪಂಚಯಜ್ಞದಲ್ಲಿ ಬರುವವರೇ. ಅದನ್ನು ಮತ್ತೆ ಭಾಗವತವೇ ಮಾತಾಡ್ತದೆ, ಹೇಳಿಕೊಡ್ತದೆ ನಮಗೆ. ಈ ದೇಹ ಬಂದಾಗ ದೇಹದಿಂದ ನಡೆಸಬೇಕಾದ ಪಂಚಯಜ್ಞ, ಭಗವಂತನ ಭೂರೂಪದ ಉಪಾಸನೆ, ಮದ್ರೂಪಾಣಿ ಅಂತ ಹೇಳಿದಾಗಿ ದೇವರ ರೂಪಗಳನ್ನು ಕರೆಯುವ ರೀತಿ, ನೃದೇಹ ಮಾಧ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಗುರು ಕರ್ಣಧಾರಂ ಯದಾನುಕೂಲೇನ ನಭಸ್ವತೇರಿತಂ ಪುಮಾನ್ ಭವಾಬ್ಧಿಂ ನತರೇತ್ ಸ ಆತ್ಮ ಅನ್ನವನ. ಇಲ್ಲಿ ತ್ರಿವರ್ಗದ ಸಾಧನೆಗಳನ್ನು ಪಂಚಯಜ್ಞದ ನೆಲೆಯಲ್ಲಿ ಹೇಗೆ ಮಾಡಿದ್ದಾರೆ, ಧರ್ಮಕರ್ಮಕ್ಕೋಸ್ಕರ ಅನುಕೂಲಕರವಾಗಿರತಕ್ಕಂತಹ ಈ ದೇಹ, ಬ್ರಾಹ್ಮಣಸ್ಯದ ದೇಹೋಯಂ ಕ್ಷುದ್ರಕಾಮಾಯ ನಿಶ್ಯತೆ ಅಂತ ಕೃಷ್ಣ ಉದ್ಧವನಿಗೆ ಹೇಳಿದ ಹಾಗೆ, ಕೃಚ್ಛ್ರಾಯ ತಪಸೇ ಚೇಹ ಪ್ರೇತ್ಯ ಅನಂತ ಸುಖಾಯ ಚ ಅಂತ. ಇಲ್ಲಿ ಕಷ್ಟಪಟ್ಟರೇನೆ ಮುಂದಿನ ಲೋಕಗಳಲ್ಲಿ ಎತ್ತರದ ಸುಖ, ಸವಿಯಾದದ್ದು ಭಗವದೆಚ್ಚರದಲ್ಲಿ ಸಿಗುವಂಥದ್ದು ಸಿಗ್ತದೆ.
ಅದನ್ನು ನಾವು ತೊರೆದು ಮೈಮರೆತು ಇಲ್ಲಿ ಬಿದ್ದರ್ರಿ, ಇದು ನರಕ ಆಗುತ್ತೆ, ಬಹಳ ದುಃಖದಾಯಕ ಆಗ್ತದೆ ಅಂತ. ಇಲ್ಲಿ ವಿಶೇಷಣಗಳ ಜೊತೆಯಲ್ಲಿ ಮಾತಾಡುವಾಗ ಬಹಳ ಚಂದವಾಗಿ ಹೋಲಿಕೆ ಕೊಟ್ಟು ಭಾಗವತ ಎಲ್ಲ ಪರಿಹಾರಗಳನ್ನು ನಾವು ಮಾಡಿಕೊಂಡಿರತಕ್ಕಂಥ ಋಣ ಪರಿಹಾರದ ಕ್ರಮಗಳನ್ನು ಬಿಚ್ಚಿಡ್ತದೆ. ಎಲ್ಲ ಮಾತುಗಳಲ್ಲಿ ಇಣಗತಕ್ಕಂತಹ ಸಂಗತಿಗಳು, ಮೌನದ ಪ್ರವಾಹಗಳದು. ನೃದೇಹಂ ಆದ್ಯಂ ಸುಲಭಂ ಸುದುರ್ಲಭಂ, ಇದು ನೃದೇಹ, ಮನುಷ್ಯನ ದೇಹ ನಮಗೆ ಸಿಕ್ಕಿದೆ. ಅದು ನಮಗೆ ಗೊತ್ತಾದಾಗ ಈಗ ಮೊದಲು ಸಿಕ್ಕಿದಾಗಿ ನೀ ಅಷ್ಟತ್ತಿ ಬರಂದೇ ಬಂದಿದೆ ಏನು ಹೇಳುವ, ಎಲ್ಲಿ ಬಂದಿದೆ ಅಂತ. ಇದು ಸುಲಭವಾಗಿ ಸಿಕ್ಕಿದೆ, ಸುಲಭಂ ಸುದುರ್ಲಭಂ, ಬೇಕು ಅಂದಾಗ ತಯಾರು ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ. ಯಾವುದೋ ಎನ್ನ ಒಂದು ಕಡೆಯಲ್ಲಿ ಜಾಮ್ ಆಯಿತು, ಡ್ಯಾಮೇಜ್ ಆಯಿತು ಅಂದಾಗ ನಾವು ಪ್ರತ್ಯೇಕವಾಗಿ ಅಂಥದ್ದೇ ನಮ್ಮನೆಯಲ್ಲಿ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಇದು ಸಿಗುವುದು ಕಷ್ಟ, ಆದರೆ ಸಿಗುವುದು ಸುಲಭ. ಬಂದಿದೆ ಎನ್ನುವುದು ಸತ್ಯ, ಹಗುರವಾಗಿ ಸಿಕ್ಕಿದೆ. ಆದರೆ ಉಳಿಸಿಕೊಳ್ಳುವುದು ಮಾತ್ರ ಅದು ನಮ್ಮ ಕೈಯಲ್ಲಿದೆ. ಅದನ್ನು ದೇಹಮಾಧ್ಯಂ ಸುಲಭಂ ಸುದುರ್ಲಭಂ, ಅದು ಹೇಗೆ ನಮಗೆ ಸಿಕ್ಕಿತು, ಸುಖೇನ ಲಬ್ಧಂ, ಸುಲಭವಾಗಿ ನಮಗೆ ಸಂಪಾದಿತವಾದದ್ದು ಹೇಗೆ ಅಂದರೆ ತಂದೆ ತಾಯಿಗಳು ಕೊಟ್ಟದ್ದು, ಹೌದಲ್ಲ? ಹಾಗಾದರೆ ಪಿತೃ ಋಣ ಬಂತು ಅಲ್ಲಿ. ಅದನ್ನು ಮೊದಲ ಬಾರಿಗೆ ಹೇಳಿದರು, ಈ ದೇಹವೇ ನಿನ್ನದಲ್ಲ ಎರವಲು, ಇತರರದ್ದು ಕೊಟ್ಟದ್ದು, ಇತರರಿಗಾಗಿ ಮೀಸಲಿಟ್ಟದ್ದು. ಆದ್ರಿಂದ ನೃದೇಹಂ ಆದ್ಯಂ ಆದ್ಯಂ ಸುಲಭಂ ಸುದುರ್ಲಭ, ಬೇಕು ಬೇಕಾದಾಗ ಸಿಗುವಂಥದ್ದು ಅಲ್ಲ. ಸಿಕ್ಕಿತು ಅಂದ ತಕ್ಷಣ ಅದೇನು ಅಷ್ಟು ಕಷ್ಟದ್ದು ಅಂತ ಹೇಳಬೇಡ. ಎಷ್ಟೋ ಋಣದ ಜೊತೆಯಲ್ಲಿ ಅದು ಉಂಟು, ಇದು ಉಂಟು ಅಂದ ತಕ್ಷಣ ಋಣ ಇದ್ದ ಬಾಗಿದ್ದಾಗ. ನಾವು ಇನ್ನೊಬ್ಬರದ್ದು ಕೊಡೆಯೋ ಕೋಲು ಉಪಯೋಗಿಸಿಕೊಳ್ಳುತ್ತೇವೆ ಅಂದರೆ ಅದು ಇರುವವರೆಗೂ ನಾವು ಅವರಿಗೆ ಋಣಿಗಳೇ ತಾನೇ. ಎಲ್ಲಿಯಾದರೂ ಹಾಳಾದರೂ ಅವರಿಗೆ ಹಿಂತಿರುಗಿಸಬೇಕು, ಅಲ್ಲಾದರೂ ಏನಾದರೂ ಅವರಿಗೆ ಧನ್ಯವಾದದ ಲೆಕ್ಕದಲ್ಲಿ ಕೊಡಬೇಕಾಗ್ತದೆ. ಹಾಗೆ ಇಷ್ಟಷ್ಟು ಸಮಯ ನಮಗೆ ಋಣವೇ ಆಗುವುದರಿಂದ ಅದನ್ನು ಉಲ್ಲೇಖ ಮಾಡಿ, ಇದು ಸುಲಭ ಮುಂದೆ ಬಂದದ್ದು ಸುಲಭವಾಗಿದೆ, ಆದರೆ ಸುದುರ್ಲಭಂ ಅದನ್ನು ನಮ್ಮದಾಗಿಸಿಕೊಳ್ಳಿಕ್ಕೆ ಕಷ್ಟ ಇದೆ ಎಂದು. ಆ ಋಣವನ್ನು ಪರಿಹಾರ ಮಾಡಿಕೊಂಡು ನಮ್ಮದು ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಪ್ರತಿನಿತ್ಯ ಪಿತೃಯಜ್ಞಸ್ತು ತರ್ಪಣಂ ಅಂತ ಹಿರಿಯರ ನೆನಪಿನಲ್ಲಿ ಕೊಟ್ಟುಬಿಡು ತರ್ಪಣ ಅಂತ. ಮತ್ತೆ ಹೇಳ್ತಾರೆ, ಪ್ಲವಂ ಸುಕಲ್ಪಂ ಗುರು ಕರ್ಣಧಾರಂ, ಇದು ಒಂದು ದೋಣಿ ಅಂತ ಹೇಳ್ತಾರೆ. ಪ್ಲವಂ ಸುಕಲ್ಪಂ, ಚಂದ ಮಾಡಿದ ದೋಣಿ, ಒಳ್ಳೆ ರೀತಿಯಿಂದ ಬಿಲ್ಡಪ್ ಆಗಿದೆ. ಏನು ಇದರಲ್ಲಿ ಮತ್ತೆ ಬಾಕಿ ಇದ್ದದ್ದು ಅಂತಿಲ್ಲ, ಆ ನಮೂನೆ ತಯಾರು ಮಾಡಿದ್ದಾರೆ. ಅದೊಂದು ರೀತಿಯ ದೋಣಿಯಾಗಿದೆ, ಅದು ಎಲ್ಲ ಬಗೆಯ ಕ್ಷಮತೆಯನ್ನು ಎತ್ತಿಕೊಂಡಿದೆ, ಗಟ್ಟಿಮುಟ್ಟಾಗಿದೆ ಅಂತ. ಪ್ಲವಂ ಸುಕಲ್ಪಂ ಗುರು ಕರ್ಣಧಾರಂ, ಇದನ್ನು ನಡೆಸುವವ ಬೇಕೀಗ ಒಬ್ಬ, ಅವನು ಗಟ್ಟಿಗೆ ನೀರಬೇಕು. ಸುಮ್ಮನೆ ನಾವಲ್ಲೇ ಒಬ್ಬರನ್ನು ಮಾಡಲಿಕ್ಕೆ ಆಗೋದಿಲ್ಲ, ಮಾಡಿದರೆ ಅವರಲ್ಲಿ ಸಾಮರ್ಥ್ಯ ಇಲ್ಲ. ಎಲ್ಲಿಯಾದರೂ ಬಂಡೆಗೆ ಹೊಡೆದ್ರೆ ಈ ದೋಣಿ ಪ್ರವಂ ಸುಕಲ್ಪಂ, ಒಳ್ಳೆ ರೀತಿಯಿಂದ ತಯಾರಾದ ದೋಣಿ. ಈಗ ಅದು ಒಳ್ಳೆ ರೀತಿಯಾದ ಅಂಬಿಗ ನಾವಿಕ ಎಳ್ಕೊಂಡು ಹೋಗುವ, ಅದರ ಕರ್ಣಧಾರ ಚುಕ್ಕಾಣಿ ಹಿಡಿದವ ಒಬ್ಬ ಹಿರಿಯ ನಲ್ಲದೇ ಇದ್ರೆ, ಗಟ್ಟಿಗೆ ನಲ್ಲದೇ ಇದ್ರೆ, ದೊಡ್ಡವನಲ್ಲದೇ ಇದ್ರೆ, ಎಲ್ಲರ ಮಾತು ಕೇಳುವಂತೆ ಆದೇಶ ಮಾಡುವಷ್ಟು ಗಟ್ಟಿಗೆ ನಿಲ್ಲದಿದ್ರೆ ಪ್ರಯೋಜನ ಏನು? ಇದೇನಾಯಿತು? ನಮಗೆ ಹೇಳಿಕೊಟ್ಟಿರತಕ್ಕಂಥ ಅದಕ್ಕೆ ಗುರು ಶಬ್ದ ಆಗಿದೆ. ಗುರು ಕರ್ಣಧಾರ ಮೇಲೆ ನಿಮಗೆ ದೊಡ್ಡದೊಂದು ಬೇಕಾ? ಬೃಹತ್ ಎಲ್ಲ ಶಬ್ದ ಆಗ್ಬೋದು, ಮಹಾ ಅಂತ ಶಬ್ದ ಆಗ್ಬೋದು. ಅದನ್ನ ಗುರು ಶಬ್ದ ಆಗಿದೆ ಯಾಕೆಂದ್ರೆ ಇದು ಗುರುತಿಸ್ಲಿಕ್ಕೆ, ಯಾವುದು ಒಂದು ಪದದಿಂದ ಎಲ್ಲ ಋಣವನ್ನು ಗುರುತಿಸ್ಲಿಕ್ಕೆ ಬರ್ತದೆ ಹೇಳಿ ಬಿಡ್ತಾರೆ. ಅದಕ್ಕೋಸ್ಕರ ಇದೊಂದು ನಿಮಗೆ ಗುರು ಋಣ ಇಲ್ಲವಾ ಕೇಳ್ತಾನೆ. ಅದೇ ಋಷಿಯಜ್ಞ, ನಾವು ಕಲಿತು ಬಂದ ಸಂಪತ್ತನ್ನು ನಮ್ಮವರಿಗೆ ಮತ್ತೆ ಕಲಿಸಿಕೊಡ್ಲಿಕ್ಕೆ, ಅದರಿಂದ ಈ ವಸ್ತುಗಳು ಮುಂದುವರಿಸುವಂತೆ ಆಗಲಿಕ್ಕೆ ಉತ್ತಮವಾದ ಒಬ್ಬ ಗುರು ಅವನಿರ್ತಾನೆ. ಗುರು ಕರ್ಣಧಾರಂ ಅಂದ ಒಂದು ರೀತಿಯ ಋಷಿರಿಣ ಬ್ರಹ್ಮಯಜ್ಞಸ್ತು, ಅಧ್ಯಾಪನಂ ಬ್ರಹ್ಮಯಜ್ಞ ಅಂತ ಓದು ಓದಿಸುವುದು. ಮತ್ತೊಂದು ಹೇಳಿದ, ಈ ದೇಹ ಒಳ್ಳೆ ರೀತಿಯಿಂದ ಹೋಗ್ತಾ ಇದೆ, ನಡೆಸುವವನು ಚೆನ್ನಾಗಿದ್ದಾನೆ, ಒಳ್ಳೆ ಜವಾಬ್ದಾರಿ ಹೊತ್ತಿರುತ್ತಾನೆ ಎಲ್ಲ. ಯದಾನುಕೂಲೇನ ನಭಸ್ವತೇರಿತಂ, ಎಷ್ಟು ಮನುಷ್ಯ ಪ್ರಯತ್ನ ಪಟ್ಟರು, ಇದೊಂದು ವ್ಯವಸ್ಥೆ.
ಅದರ ಆಚೆಗೆ ಒಂದು ಇದೆ ಏನು ಗಾಳಿ ಅದೊಮ್ಮೆ ಬಿರುಗಾಳಿಗೆ ಸಿಕ್ಕಿಬಿಟ್ರೆ ಈ ದೋಣಿಯ ಕಥೆ ಏನು ಬೀಸುಗಾಳಿಗೆ ಸಿಕ್ಕಿದಾಗ ದೋಣಿಯ ದಿಕ್ಕು ಬದಲಾವಣೆ ಆಗುವುದಿಲ್ಲವೇ ಅದು ನಭಸ್ವತೇರಿತಂ ಅಂತ ನಭಸ್ವದ ಅಂದ್ರೆ ಗಾಳಿ ಗಾಳಿಯಿಂದ ಪ್ರೇರಣೆ ಇದಕ್ಕೆ ಇದೆ ಯದ ಅನುಕೂಲೇನ ನಭಸ್ವತೇರಿತಂ ಅದು ನಮಗೆ ಅನುಕೂಲಕರವಾಗಿದ್ದರೆ ನಮ್ಮ ಲಾಭ ಒಳ್ಳೆ ದೇಹ ಸಿಕ್ಕಿದೆ ಪಿತೃಗಳ ಪ್ರಸಾದ ಪಿತೃನ ಪರಿಹಾರ ಮಾಡಿಕೊಳ್ಳದಿದ್ದರೂ ಲಾಭ ಇದೆ ಅದರ ಜೊತೆಯಲ್ಲಿ ಒಳ್ಳೆ ಚುಕ್ಕಾಣಿ ಹಿಡಿದು ಅಂಬಿಗ ಕರ್ಕೊಂಡು ಹೋಗುವ ಸಿಕ್ಕಿದ್ದಾನೆ ಡ್ರೈವರ್ ಅವನನ್ನು ಪಡೆದಿದ್ದೇವೆ ಆ ರೀತಿಯಾಗಿ ಒಳ್ಳೆಯ ಗುರುತ್ವ ಬಂದಿದ್ದೇವೆ ಓದಿಕೊಂಡಿದ್ದೇವೆ ಒಳ್ಳೆ ಟೀಚರ್ಸ್ ಮಾಸ್ಟರ್ಸ್ ಗೈಡ್ ಎಲ್ಲ ಇದ್ದಾನೆ ಆದ್ದರಿಂದ ಒಂದು ಲೆಕ್ಕದಲ್ಲಿ ಜ್ಞಾನ ಋಣ ಇದೆ ಋಷಿಯಜ್ಞ ಇನ್ನು ಕೊನೆಗೆ ಹೇಳುತ್ತಾರೆ ಮತ್ತೊಂದಿದೆ ಅಂತ ದೇವಯಜ್ಞ ದೇವತೆಗಳ ಋಣ ಅದು ಎಲ್ಲಿ ಕೇಳಿದ್ರೆ ಅಂದ್ರೆ ಹೇಳ್ತಾರೆ ಅವರು ಬಹಳ ಚಂದವಾಗಿ ಯದಾನುಕೂಲೇ ನಭಸ್ವತೇರಿತಂ ಗಾಳಿ ಎನ್ನುವುದುಂಟಲ್ಲ ಅದು ಹೊರಗಿನಿಂದ ಬಂದದ್ದು ಅದು ದೇವತೆಗಳ ಪ್ರಸಾದ ಮುಖ್ಯವಾಗಿ ಗಾಳಿಯನ್ನು ಮುಟ್ಟಿದ್ದು ಯಾಕೆ ಅಂದ್ರೆ ಉಸಿರಾಟ ಗಟ್ಟಿ ಇರಲಿ ಅಂತ ಸಾಯುವುದು ಅಂದ್ರೆ ಏನು ಉಸಿರು ನಿಲ್ಲುವುದು ಅಂತ ಅರ್ಥ ಈಗ ಉಸಿರಾಟ ಇಲ್ಲ ಅಂತಾರೆ ಉಸಿರಿನ ಆಟ ಈಗ ಅವನಿಗೆ ಉಸಿರಿನ ಕಾಟ ಆಯ್ತು ಕೊನೆ ಹೊತ್ತಿನಲ್ಲಿ ಇಷ್ಟರವರೆಗೆ ಆಟದ ಹಾಗೆ ಅದು ಹೋಗ್ತಾ ಇತ್ತು ಬರ್ತಾ ಇತ್ತು ಗೊತ್ತಿಲ್ಲ ಅವನಿಗೆ ಉಸಿರಿನ ಆಟ ಅಲ್ಲ ಉಸಿರು ಅಟನ ಅಟನವನ್ನ ತಿರುಗುವುದು ಅಂತ ಅರ್ಥ ಭಿಕ್ಷಾ ಆಟನೇ ಅಂತಲ್ಲಿ ಬರುವುದಿಲ್ವಾ ಅದು ಭಿಕ್ಷಾ ಆಟ ಅಲ್ಲ ಅದು ಭಿಕ್ಷಾ ಅಟನ ತೀರ್ಥಾಟನೇ ಇದ್ದಾಗಿ ತಿರುಗುವುದು ಅಂತ ಆದ್ರಿಂದ ಉಸಿರಾಟ ಅಂದ್ರೆ ಅಟನ ತಿರುಗುವುದು ಎಲ್ಲೆಂದರಲ್ಲಿ ಉಸಿರು ತಿರುಗ್ತಾ ಇತ್ತು ಈಗ ನಿಂತು ಬಿಟ್ಟಿದೆ ತಿರುಗುವುದು ನಿಂತಿದೆ ಅದರದ್ದಿಲ್ಲ ಹಾಗಾಗಿ ಬಹಳ ಚಂದವಾದಂತಹ ಗಾಳಿದೇವನ ಅನುಗ್ರಹ ನಮಗಿದೆ ಗಾಳಿದೇವನ ಅನುಗ್ರಹ ಇದ್ರೆ ಅವನು ದೇವದೇವನಾದ್ರಿಂದ ಉಳಿದ ಎಲ್ಲ ದೇವತೆಗಳು ಅವನ ಅಂಡರ್ ಎಲ್ಲ ದೇವತೆಗಳ ನಮಗೆ ಅನುಕೂಲಕರ ಹೇಗೆ ಉಸಿರು ಉಂಟು ಅಂತಾದ್ರೆ ಗಟ್ಟಿ ಆಗ್ತಾ ಉಂಟು ಅಂತಾದ್ರೆ ಕೈಕಾಲುಗಳು ಅಲ್ಲಾಡ್ತಾವೆ ಬಾಯಿ ಕುಣಿತದೆ ಹೊಟ್ಟೆ ಕೇಳುತ್ತದೆ ಕಿವಿ ಅರಳುತ್ತದೆ ಆದ್ರಿಂದ ಒಂದು ಇಂದ್ರಿಯ ಗಟ್ಟಿದ್ರೆ ಪ್ರಾಣ ಹಸು ಚೆನ್ನಾಗಿದ್ರೆ ಉಳಿದ ಎಲ್ಲ ಹಸುಗಳು ಪ್ರಾಣಗಳು ಪ್ರಾಣಶಕ್ತಿಗಳು ಇಂದ್ರಿಯಗಳು ಗಟ್ಟಿಮುಟ್ಟ ಆಗ್ತವೆ ಅಂದ ಪ್ರಾಣನ ಒಂದು ಕ್ರಿಯೆ ಇಲ್ಲಿ ಇರುವುದರಿಂದ ಪ್ರಾಣಪ್ರಿಯರಾದ ದೇವತೆಗಳು ಇಲ್ಲಿ ಕುಣಿದದ್ದರಿಂದ ಅವರೆಲ್ಲರ ಋಣ ಪರಿಹಾರಕ್ಕೆ ಇವನ ದೇವಯಜ್ಞ ಮಾಡಬೇಕು ಹೋಮೋ ದೈವ ಹೆಚ್ಚಿನವರೆಲ್ಲ ಕೆಲವೊಮ್ಮೆ ಹೋಮಕ್ಕೆ ಬೇಸರಿಸುವುದುಂಟು ದ್ರವ್ಯದ ಮೋಸತನದಿಂದ ದೇಶದ ಹೆಚ್ಚು ಕಡಿಮೆಯಿಂದ ಕಾಲ ಮುಹೂರ್ತ ಇವೆಲ್ಲ ಕೈಕೂಡದೇ ಇದ್ದಾಗ ಸ್ಪಷ್ಟವಾದ ಮಂತ್ರ ತಂತ್ರಗಳನ್ನು ತಿಳಿದವರು ಸಿಗದೇ ಇರೋದ್ರಿಂದ ಅನಿವಾರ್ಯವಾಗಿ ನಿಲ್ಲಿಸಬೇಕಾಯಿತು ಎನ್ನುವುದೊಂದು ಕತೆ ಬೇರೆ ನಿಲ್ಲಿಸ್ತಾರೆ ದೂರ ಹೋಗ್ತಾರೆ ಕಮ್ಮಿ ಮಾಡ್ತಾರೆ ಎನ್ನುವಂತ ಕತೆ ಬೇರೆ ಅದರ ಬಲದಿ ಅದನ್ನು ತಿರಸ್ಕರಿಸುವ ಮಂದಿ ಹೋಮ ಎಂಥದ್ದು ಸುಮ್ಮನೆ ಹೇಳಿಕೊಂಡವರಿಗೆ ಹೋಮವನ್ನು ನಡೆಸಬೇಕು ಅಂತ ಶಾಸ್ತ್ರವೇ ಇದೆ ಅದನ್ನೇ ಹೇಳಿದ್ದು ಅಗ್ನಯಷ್ಟ ಸ್ವಾಧ್ಯಾಯ ಪ್ರವಚನೇಚ ಅಂತ ಹೇಳುವಲ್ಲಿ ಕಲಿಯುವುದು ಕಲಿಸುವುದು ಇದ್ದಾಗ ಹೋಮವನ್ನು ನಿಲ್ಲಿಸುವುದು ಅಂತ ಇಲ್ಲ ಇವತ್ತು ಹೋಮ ಕಾರ್ಯ ಇದ್ರೂ ಅದು ನಿಲ್ಲಿಸಬಾರದು ಹೇಗೋ ಹಾಗೆ ಅದು ಇದ್ದಾಗ ಇದು ನಿಲ್ಲಿಸ್ಲಿಕ್ಕೂ ಇಲ್ಲ ಅತಿಥಿಗಳು ಬಂದಾಗ ಓದ್ಲಿಕ್ಕುಂಟು ಒಂದು ಬಾಯಿ ಮುಚ್ಚಿ ಕೂತ್ಕೊಳ್ಳುವ ಅತಿಥಯಷ್ಟ ಸ್ವಾಧ್ಯಾಯ ಪ್ರವಚನೇಚ ಹಾಗಾಗಿ ಅಗ್ನಿಹೋತ್ರಂಚ ಸ್ವಾಧ್ಯಾಯ ಪ್ರವಚನೇಚ ಬಗೆ ಬಗೆಯ ದ್ರವ್ಯಗಳ ಆಹುತಿಯಿಂದ ದೇವತೆಗಳ ಸಮಾರಾಧನೆಯನ್ನು ನಡೆಸುವ ಮೂಲಕ ಅವನ ದೇಹದಲ್ಲಿ ದೇವತೆಗಳು ಕೂತು ಮುಖ್ಯ ಪ್ರಾಣ ಮೊದಲಿಗೆ ಕೂತು ಉಸಿರಾಟ ಮೊದಲು ಆಗುವ ಮೂಲಕ ಹಾಗಾಗಿ ನಭಸ್ವತೇರಿತಮಂತ ಗಾಳಿಯ ಗತಿಯನ್ನು ಗಟ್ಟಿ ಹೇಳಿದ್ದಾಗಿ ನಮ್ಮ ದೇಹದ ದೋಣಿಯು ಚೆನ್ನಾಗಿ ಸಂಚಾರ ಮಾಡಬೇಕಾದರೆ ಗಾಳಿ ಚೆನ್ನಾಗಿರಬೇಕು ಹೊರಗಿನ ಗಾಳಿಗಿಂತ ಮುಖ್ಯ ನಮ್ಮ ಒಳಗಿನ ಗಾಳಿ ದೇಹದ ಗಾಳಿ ದೇಹದಲ್ಲಿ ಗಾಳಿ ಚೆನ್ನಾಗಿ ಹೋಗ್ತಾ ಇದ್ರೆ ಈ ಪ್ಲವ ಒಳ್ಳೆ ರೀತಿಯಿಂದ ಪ್ಲವನ ಮಾಡುತ್ತದೆ ದಾಟಿಕೊಂಡು ಹೋಗ್ತದೆ ಹಾರಿಕೊಂಡು ಹೋಗ್ತದೆ ದಡವನ್ನು ಸೇರ್ತದೆ ಎನ್ನುವ ನೆಲೆಯಲ್ಲಿ ಮೂರು ಯಜ್ಞವನ್ನು ಸ್ಪಷ್ಟವೇ ಹೇಳಿಬಿಟ್ರು ಸುಲಭವಾದ ದೇಹದ ಸಂಪತ್ತಿನಿಂದಾಗಿ ಸುದುರ್ಲಭವಾದ ಈ ದೇಹ ತಮಗೆ ಸುಪೂರ್ವವಾಗಿ ಸಿಕ್ಕುವ ಮೂಲಕ ಋಷಿಋಣ ಅಲ್ಲ ಪಿತೃಋಣ ಪರಿಹಾರಕ್ಕೆ ಒಳ್ಳೆಯ ನಾವಿಕ ಗುರುಕರ್ಣಧಾರ ಇರಲಿಕ್ಕೆ ಹೋಗಿ ಒಳ್ಳೆಯ ನಿಮಗೆ ಮಾರ್ಗದರ್ಶನ ಆಗಿ ಸಿಕ್ಕಿದ್ರಿಂದ ಬಹಳ ಚಂದವಾಗಿ ಅವರ ದರ್ಶನದಿಂದ ಉದ್ಧಾರರಾಗಿ ಅವರ ಋಣದಿಂದ ಪರಿಹಾರವನ್ನು ಮಾಡಿಕೊಳ್ಳಿ ಕೊನೆಗೆ ದೇವತೆಗಳ ಋಣದಿಂದ ಹೋಮವನ್ನು ನಡೆಸುವ ಮೂಲಕ ದೇವರಣದಿಂದ ಪಾರಾಗಿರಿ
ಒಳ್ಳೆ ಸನ್ನಿವೇಶವನ್ನು ನಮಗೆ ಮುಖ್ಯ ಸನ್ನಿವೇಶ ದೋಣಿ ಸಿಕ್ಕಿದ್ದಕ್ಕಿಂತ ಹೆಚ್ಚು ಲಾಭ ಅನುಕೂಲ ವಾತಾವರಣ ಯದಾನುಕೂಲೇನ ನಭಸ್ವತೇರಿತಂ ಅಂದ್ರು ಒಳ್ಳೆ ರೀತಿಯಿಂದ ಹೋಗಬೇಕಾದಲ್ಲಿಗೆ ಗಾಳಿ ನಮ್ಮನ್ನು ದೂಡ್ತಾ ಉಂಟು ವಿರೋಧ ದಿಕ್ಕಿನಲ್ಲಿ ಗಾಳಿ ಬರ್ತಾ ಇಲ್ಲ ಬೇರೆ ಗಡಿಯಲ್ಲಿ ದೂಡ್ತಾ ಇಲ್ಲ ಆದ್ರಿಂದ ಗಾಳಿ ಇರಲಾಗಿ ನಮ್ಮ ದೋಣಿ ಸರಾಗವಾಗಿ ಸಂಚಾರ ಮಾಡಿದೆ ದೇವತೆಗಳು ಇರಲಾಗಿ ನಮ್ಮ ದೇಹ ಕೊಟ್ಟ ದೇಹ ಸುಲಭ ಇಲ್ಲ ಕಷ್ಟ ಅದು ಒಳ್ಳೆ ರೀತಿಯಿಂದ ಟ್ರೈನ್ ಆಗಿದೆ ವಿಷಯವೂ ಸರಿ ಆದ್ರೆ ಅದಕ್ಕೆ ಬೇಕಾದ ಅನುಕೂಲ ವಾತಾವರಣ ಇಲ್ಲದೇ ಇದ್ರೆ ಅದು ಟುಸ್ಸಾಗ್ತದೆ ಗಟ್ಟಿಮುಟ್ಟಾದ ದೇಹವು ಬ್ರಿಟ್ಲ ಆಗ್ತದೆ ಹಾಳಾಗಿ ಬಿಡುತ್ತದೆ ದೇಹೇನು ಅಚ್ಚೆದ್ಯೋ ಮದಾಖ್ಯೋ ಯಮಕ್ಲೇದ್ಯೋ ಶೋಷ್ಯೇವ ಚಾಲತಾನೆ ಅದು ಜೀವ ಮಾತ್ರ ನಿತ್ಯಗತಸ್ಥ ಅಣು ಎಲ್ಲ ಆ ನೆಲೆಯಲ್ಲಿ ತ್ರಿವಿಧವಾದ ಯಜ್ಞವನ್ನು ಮುಖ್ಯ ಮಾಡಿಕೊಂಡು ಭಾಗವತ ಸಾಧನೆಯನ್ನು ನಮ್ಮ ಮುಂದೆ ಹೇಳಿತು ಮತ್ತೆ ಎರಡು ಬೇಕಲ್ಲ ನೃಯಜ್ಞ ಭೂತಯಜ್ಞ ಸುತ್ತಮುತ್ತಲಿನವರು ಎರಡು ಮನುಷ್ಯ ಜಾತಿಯು ಪ್ರಾಣಿ ಜಾತಿಯು ಇದೆರಡನ್ನು ಮುಟ್ಟಬೇಕಲ್ಲ ನಾವು ಪ್ರಾಣಿಗಳಲ್ಲಿ ಪಕ್ಷಿಗಳು ಪ್ರಾಣಿಗಳೇ ಆದ್ದರಿಂದ ಅದರಿಂದ ಮನುಷ್ಯನು ಪ್ರಾಣಿಗಳೇ ಮತ್ತೆ ಭೂತಯಜ್ಞದಲ್ಲಿ ಎಲ್ಲ ಬಂತು ಅದು ಅತಿಥಿಗಾದರೆ ಬಂದೇ ಬರ್ತಾನೆ ಭೂತಯಜ್ಞದಲ್ಲಿ ಇವನು ಮಾಡಲೇ ಮಾಡಬೇಕಾಗ್ತದೆ ಬಂದರೋ ಇಲ್ಲವೋ ಕೇಳಲಿಕ್ಕಿಲ್ಲ ಸರ್ಪ ಬಲಿಯಾಗಲಿ ದ್ವಾರ ಬಲಿಯಾಗಲಿ ವೈಶ್ವದೇವ ಆಗಲಿ ವಾಯಸ ಬಲಿಯಾಗಲಿ ಇವೆಲ್ಲವನ್ನು ಮಾಡಲೇಬೇಕು ಅವನು ಅತಿಥಿ ಬಂದಾಗ ಅತಿಥಿ ಯಜ್ಞ ಮಾಡಲಿಕ್ಕೆ ಇಲ್ಲಿ ದೋಣಿ ಬಂದಿದೆ ಅಲ್ವಾ ದೋಣಿ ಬಂದರೆ ಇತರರು ದೋಣಿಯಾಗಿರಬೇಕಲ್ಲ ಅಲ್ಲಿ ಒಂದೇ ದೋಣಿಯ ಅದರಿಂದ ಇತರ ದೋಣಿಗಳೇ ನರರು ಅದರಿಂದ ಸಮಾನಾಂತರವಾದ ದೋಣಿಗಳ ಜೊತೆಯಲ್ಲಿ ಇವನ ಪಯಣ ಆದ್ರಿಂದ ಅವರಿರುವರಲ್ಲಿ ಇರತಕ್ಕಂತಹ ಪ್ರವೃತ್ತಿ ಒಂದು ದೃಷ್ಟಿಯಿಂದ ಅದು ನೃಯಜ್ಞಕ್ಕೆ ಸಂಬಂಧಪಟ್ಟದ್ದು ಯಥಾದೇಶಂ ಯಥಾಕಾಲಂ ಒಂದೊಂದು ದೇಶದಲ್ಲಿ ಸಂಚಾರ ಮಾಡುವಾಗ ಒಂದೊಂದು ರೀತಿಯ ದೋಣಿ ವಿಹಾರದಲ್ಲಿ ಬರತಕ್ಕಂತಹ ಅಲ್ಲಿನ ಜನಗರು ಅವರದ್ದು ಕಸ್ಟಮ್ಸ್ಗಳು ಒಂದೊಂದು ಬಗೆ ಇರುತ್ತವೆ ಹಾಗಾಗಿ ಅವರಿಗೂ ಬೇಕಾದ ಸುತ್ತುಗಳನ್ನು ಕೊಡುವ ಮೂಲಕ ಅವರ ಜೊತೆಯಲ್ಲಿ ಪಡೆಯುವ ಮೂಲಕ ಈಗೊಂದು ನೃಯಜ್ಞ ಬಾಂಧವಿಕವಾದ ಯಜ್ಞ ಇತರ ಮನುಷ್ಯರಲ್ಲಿ ಭಗವಂತನ ರೂಪಗಳನ್ನು ಕಂಡು ಅದಕ್ಕೆ ಅನುಗುಣವಾದಂತಹ ಋಣ ಪರಿಹಾರಕ್ಕೆ ಮಾಡತಕ್ಕಂತಹ ಹೋಮ ಹವನಾದಿಗಳು ಪೂಜೆ ಪುನಸ್ಕಾರಗಳು ಎಲ್ಲ ಇರುವಂತೆ ಅವರಿಗೂ ಆಹಾರಾದಿಗಳ ವಿತರಣೆಗಳು ಇದು ಒಂದು ಮುಖದಿಂದ ಪ್ಲವ ಶಬ್ದದಿಂದಾಗಿ ದೋಣಿ ಅನ್ನುವ ಮೂಲಕ ಇತರ ದೋಣಿಗಳು ಇತರ ದೋಣಿಗಳು ಇರಬೇಕು ಅಂತ ಆದ ತಕ್ಷಣ ನೀರಿಲ್ಲದೆ ದೋಣಿ ಇರ್ತದ ನಮಗೆ ನಾವಿಕ ಸಿಕ್ಕಿದ ಹೊರಗಿನಿಂದ ಅವನು ಕಪ್ತಾನ ಹಾಯಿ ಬಿಚ್ಚಬೇಕಾದ್ರೆ ಅದಕ್ಕೆ ಅನುಗುಣವಾದಂತಹ ಗಾಳಿ ಸಂಚಾರ ಆಗಿ ಅವನು ಗಾಳಿ ನೋಡಿಕೊಂಡು ಗಾಳಿಯ ದಿಕ್ಕು ನೋಡಿಕೊಂಡು ಅದಕ್ಕೆ ವಿರುದ್ಧವಾಗಿ ದಿಕ್ಕಿನಲ್ಲಿ ಹಾಯಿಯನ್ನು ಬಿಚ್ಚಿ ಹಡಗನ್ನು ತಿರುಗಿಸಿ ಕೊಡ್ತಾನೆ ಅದು ಓಡ್ತದೆ ಆಗ ಕೂಡಲೇ ಗಾಳಿಯ ರಭಸಕ್ಕೆ ಹಾಗಾಗಿ ಈ ನಮೂನೆಯಲ್ಲಿ ಆಗಬೇಕಾದ್ರೆ ನೀರಿನಲ್ಲಿ ನೆಲೆಗೊಂಡ ಕರ್ಮದೇ ನೀರು ಅಂತ ಆಗಲಿಕ್ಕೆ ಬರ್ತದೆ ಬಿಡಿ ಅದರ ಬದಲಿಗೆ ನೀರಿನಲ್ಲಿ ನೆಲೆಗೊಂಡಿರತಕ್ಕ ಇತರ ಪ್ರಾಣಿ ಪ್ರಪಂಚ ಉಂಟಲ್ಲ ಅದು ನಮ್ಮೊಟ್ಟಿಗೆ ದೋಣಿ ತಿರುಗುವಾಗ ಸಂಚರಿಸುವಾಗ ಎಷ್ಟೋ ಪ್ರಾಣಿಗಳು ಹತ್ತಿರ ಬರ್ತಾವೆ ಬಂದದ್ದೇನು ನೋಡ್ತಾವೆ ಕೆಲವು ಏನಾದರೂ ಕೊಡ್ತಾವ ಅಂತ ಬಾಯಿ ಮೇಲೆ ಮಾಡುತ್ತಾವೆ ಕೆಲವು ತಾವು ಆಡ್ತಾವೆ ತಮಗೂ ಈಜಲಿಕ್ಕೆ ಬರುತ್ತೆ ನಾವು ಒಂದು ದೋಣಿ ಅಂತ ಹೇಳಿಕೊಂಡು ನೀರಲ್ಲಿ ಬಾಲದಲ್ಲಿ ನೀರನ್ನು ಬಿಸಾಡ್ತಾವೆ ಬಾಯಿಯಲ್ಲಿ ಉಗುಳುತ್ತಾವೆ ಈಗೆಲ್ಲ ಗಲಾಟೆ ಬೀಸ್ತಾವೆ ಹಾಗಾಗಿ ಪ್ರಾಣಿ ಪ್ರಪಂಚ ನಮ್ಮೊಟ್ಟಿಗಿದೆ ಖಾಲಿ ಒಂದು ಸಮುದ್ರದ ನಡುವೆಯಲ್ಲಿ ಸಿಕ್ಕಿಕೊಂಡ ಒಂದೊಮ್ಮೆ ದೋಣಿ ಇದ್ರೆ ಒಬ್ಬ ಕೂತಿದ್ರೆ ಅವನಿಗೆ ಕಮ್ರೇಡ್ಸ್ಗಳು ಪ್ರಾಣಿಗಳೇ ಅವುಗಳಿಗೂ ಇವನು ಬಹಳ ಆಪ್ತನಾಗ್ತಾನಾಗ ರಕ್ಷಣೆ ಮಾಡುತ್ತಾನೆ ಬಹಳ ಜೋರಾಗಿರುತ್ತದೆ ಎಷ್ಟೋ ಕಡೆ ನೋಡಿದ್ದೇವೆ ಎಷ್ಟೋ ನಮೂನೆಗಳಿರ್ತವೆ ಅವನು ಹಸುವೆಯಲ್ಲಿ ಕಂಗಾರಾಗಿ ಬಿಟ್ಟರೆ ಯಾವುದೋ ಎಲ್ಲಿಂದಲೋ ಹಕ್ಕಿಗಳು ಇವನಿಗೆ ಯಾವುದೇ ಒಂದು ಗಾಳ ಹಾಕಿದ್ರು ಹಿಡೀಲಿಕ್ಕೂ ಮೀನು ಸಿಗದಿದ್ದಾಗ ಓಡಿ ಬಂದು ಎಲ್ಲಿಯೋ ಒಂದು ಹಕ್ಕಿಯನ್ನು ದೋಣಿ ಮೇಲೆ ಮಾಂಸ ತುಣುಕಣ್ಣು ಮೀನನ್ನು ಹಾಕಿ ಹೋಗುವುದುಂಟು ಹಾಗಾಗಿ ಭೂತಯಜ್ಞ ಮತ್ತು ಅತಿಥಿಯಜ್ಞ ನೃಯಜ್ಞ ಇದೆರಡನ್ನು ಪ್ಲವಂ ಅನ್ನುವ ಮೂಲಕವೇ ಸುಕಲ್ಪಂ ಗುರುಕರ್ಣಧಾರಂ ಎನ್ನುವಲ್ಲಿಯೇ ಉಲ್ಲೇಖ ಮಾಡಲಾಗಿದೆ ಯದಾನುಕೂಲೇನ ಎನ್ನುವುದಾಗಿ ಯದಾನುಕೂಲೇನ ನೃದೇಹಂ ಆದ್ಯಂ ಸುಲಭಂ ಸುದುರ್ಲಭಂ ಅಲ್ಲಿಗೂ ಸನ್ಮಾನ್ಯ ಅನುಕೂಲದ ವಾತಾವರಣ ಬಂದಾಗ ನಮ್ಮ ನಮ್ಮ ಪ್ರಾರಬ್ಧಗಳು ಸರಿಯಾಗಿದ್ದಾಗ ಅನುಭವಕ್ಕೆ ಬರುವಾಗ ಇವೆಲ್ಲ ಆಗಿಬಿಡುತ್ತದೆ ಎಂದು ಹಾಗಾಗಿ ಸುತ್ತಮುತ್ತಲಿನ ಪಂಚಯಜ್ಞಕ್ಕೆ ಇಂಥ ಸಂದರ್ಭದಲ್ಲಿ ಅವರು ಕೊನೆಗೊಂದು ಕೇಳುತ್ತಾರೆ ಆಕ್ಷೇಪ ಮಾಡುತ್ತಾರೆ ಪುಮಾನುಭವಾಬ್ಧಿಂ ನತರೇತ್ಸ ಆತ್ಮಹ ಅಂತ ಇಷ್ಟು ಮಾಡಿಯೂ ಅವನು ಒಂದೊಮ್ಮೆ
ಈ ದೊಡ್ಡ ತೊಂದರೆಯನ್ನು ಸಂಸಾರ ಎನ್ನುವ ದೊಡ್ಡ ಸಮುದ್ರವನ್ನು ದಾಟಲಿಲ್ಲ ಅಂದ್ರೆ ಅವನು ಆತ್ಮಹತ್ಯೆಗೆ ಬಂದಿದ್ದಾನೆ ಅಂತ ಅರ್ಥ ಅಂತ, ಸಾಯಲಿಕ್ಕೆ ಬಂದಿದ್ದಾನೆ ಅಂತ. ಸ ಆತ್ಮ ಅವನು ಸುಸೈಡ್ ಮಾಡಿಕೊಳ್ಳುತ್ತಾನೆ, ಅವನು ಆತ್ಮಹತ್ಯೆಯವನು, ಪ್ರಯೋಜನ ಇಲ್ಲ ಅವನಿಗೆ. ದೇಹ ಸಿಕ್ಕಿದೆ, ಒಂದು ಋಣ ಪರಿಹಾರಕ್ಕೆ ಬೇಕಾದದ್ದು ಮಾಡಿಕೊಳ್ಳಿಕ್ಕಾಯ್ತವನು, ಅದರೊಟ್ಟಿಗೆ ಒಳ್ಳೆ ಗಾಳಿ ಇದೆ, ಇಂದ್ರಿಯಗಳು ಕೊಟ್ಟಿದೆ ದೇವರು, ಅದಕ್ಕೆ ಸಮವಾದಂತಹ ಕೆಲಸ ಮಾಡಬಹುದು ಅವನು, ಅದು ಒಳ್ಳೆ ಕಪ್ತಾನ ಸಿಕ್ಕಿದ್ದಾನೆ, ಗೈಡ್ ಇದ್ದಾನೆ, ಹೇಳಿಕೊಡುವನಿದ್ದಾನೆ. ಆದರೆ ಅವನು ಕೇಳುವುದಿಲ್ಲ ಅಂದ್ರೆ, ಅಥವಾ ಜ್ಞಾನಿ ಸದ್ಭಾವೆ ನೈವ ಗೃಹಂತಿ ತತ್ಪರಂ ಅಂತ, ದೇವರ ಬಗ್ಗೆ ಮಾತಾಡಿದ್ದನ್ನು ಕೇಳುವುದೇ ಇಲ್ಲ ಅಂತಿದ್ರೆ ಎಷ್ಟು ಕಷ್ಟ ನೋಡಿ ಅಂತಾನೆ, ಅದು ಪ್ರಯೋಜನ ಇಲ್ಲ ಅಂತಾನೆ. ಹಾಗಾಗಿ ಒಳ್ಳೆ ಕೇಳುವವನು, ಕೊಟ್ಟ ವಿಷಯವನ್ನು ತಿಳಿದು ನಡೆಸುವವನು ಬೇಕು. ಆ ರೀತಿಯಾದ ಉಪದೇಶ, ಅದಕ್ಕೆ ಯಥಾದೇಶಂ ಯಥಾಕಾಲಂ ಎಂದು ಹೇಳಿತ್ತು. ಆದೇಶ ಉಪದೇಶಗಳ ನಡುವೆ ನಡೆಯುವ ವ್ಯವಸ್ಥೆಗಳಿರ್ತಾವೆ ಅಂತ. ಈ ರೀತಿಯಾಗಿದ್ದಾಗ ಮನುಷ್ಯ ಅದನ್ನೊಂದು ಉಪಯೋಗಿಸಿಕೊಂಡು ಪಂಚಯಜ್ಞ ಮಾಡಿ ತನ್ನ ದೋಣಿಯಂತೆ ಇತರ ದೋಣಿಗಳಿವೆ, ಆ ಇತರ ದೋಣಿಗಳು ತಾನು ಸಹಾಯಕನಾಗಬೇಕು, ಅವುಗಳಿಗೂ ಬೇಕಾದ ಹಾಗೆ ಉಪಕಾರಕನಾಗಬೇಕು. ಅವುಗಳು ನಮ್ಮ ಪಕ್ಕದಲ್ಲಿ ಇದ್ದಾರೆ, ಮತ್ತೆಲ್ಲಿ ಹೋಗ್ತಾವೆ? ಯಥಾ ಕಾಷ್ಟಂಚ ಕಾಷ್ಟಂಚ ಸಮಯ ಅಂತ ಹೇಳಿದ ಹಾಗೆ, ಅವರು ನನ್ನವರು, ನಾವು ಅವರವರು, ಏನಂತಿಲ್ಲ. ದೊಡ್ಡ ಪ್ರವಾಹದಲ್ಲಿ ಸಿಕ್ಕಿಬಿದ್ದಾಗ ಮರದ ಬುಡ್ಡೆಗಳು ಒಂದಕ್ಕೊಂದು ತಾಗಿಕೊಂಡು ಹೋಗ್ತವೆ, ಒಂದಕ್ಕೊಂದು ದೂಡಿಕೊಂಡು ಹೋಗ್ತವೆ, ಮತ್ತೆ ಪ್ರವಾಹವೇ ಏನೋ ಒಂದು ವಿರುದ್ಧ ಆಗಿಬಿಟ್ಟಾಗ, ಕವಲು ಒಡೆದಾಗ ಆ ದಿಮ್ಮಿ ಎಲ್ಲಿಯೋ ಆಯಿತು, ಈ ದಿಮ್ಮಿ ಎಲ್ಲಿಯೋ ಆಯಿತು. ಭಾರಿ ಅನ್ಯೋನ್ಯವಾಗಿ ಬರ್ತಿತ್ತು, ಒಂದರ ಮೇಲೆ ಒಂದು ಹಾರತಾ ಇತ್ತು, ಏನೆಲ್ಲ ಡಿ ಕೊಡತಾ ಇತ್ತು, ಎಲ್ಲಿದೆ ಹೇಳಿದ್ರೆ ಅದು ಅಷ್ಟೇ ಅಷ್ಟೇ, ಅದರ ದಾರಿ ಬಂತು, ಅದು ಹೋಯ್ತು, ಇದರ ದಾರಿ ಬಂತು, ಇದು ಹೋಯ್ತು, ಇನ್ನೇನು ಉಳಿಯಿತು? ಹಾಗಾಗಿ ನಮ್ಮ ಭವಾಬ್ಧಿಯಲ್ಲಿ ಹೊರಟಾಗ ಬಂದಿರತಕ್ಕಂತಹ ದೋಣಿ ವಿಹಾರದಲ್ಲಿ ಈ ಎಲ್ಲ ಯಜ್ಞ ಇವೆ, ಎಲ್ಲ ಭಗವಂತನ ರೂಪಗಳಿವೆ. ಆ ಎಲ್ಲ ರೂಪಗಳಿಗೆ ಈ ಸಂದರ್ಭದಲ್ಲಿ ದೋಣಿಯಲ್ಲಿ ವಿಹಾರಕ್ಕೆ ಹೊರಟವರು ಮೊದಲಿಗೆ ತಮಗೆ ದೇಹ ಕೊಟ್ಟಿರತಕ್ಕಂತಹ ಭಗವಂತನ ನೆಲೆಯಲ್ಲಿ ಕುಂಡ ದೊಡ್ಡ ಮಟ್ಟಿನ ಪಿತೃಗಡನೆಗಳಿಗೆ, ಆ ರೂಪನಿಗೆ ಭಗವಂತನಿಗೆ ನಮನವನ್ನು ಸಲ್ಲಿಸುತ್ತ ಬಹಳ ಚೆಂದಾಗಿ ಇದನ್ನು ನಡೆಸಿಕೊಡತಕ್ಕಂತಹ ಜವಾಬ್ದಾರಿ ಹೊತ್ತ ಒಬ್ಬ ಆದರ್ಶ ಪುರುಷ ಎದುರಿರುತ್ತಾನೆ. ಗುರು ವೃಂದ ಇರುತ್ತದೆ, ಋಷಿ ಪರಂಪರೆ ಇರ್ತದೆ, ಅವರ ಗುಡ್ವಿಲ್ಸ್, ಅವರ ತುಂಬು ಹೃದಯದ ಹಾರೈಕೆಗಳು. ಅದಕ್ಕೆ ಪ್ರತಿಯೊಂದು ಕಡೆಯಲ್ಲಿ ಹೇಳುವಾಗ ಬಹಳ ಚಂದವಾಗಿ ಸಪ್ತ ಪುರುಷ ಅಂತ ಬಿಡ್ತಾರೆ, ಇವನ ವಂಶದ ಏಳು ತಲೆಮಾರಿನವರು ಅಂತಾರೆ, ಕೆಲವೊಮ್ಮೆ ಸಪ್ತ ಸಪ್ತ ಅಂತ ಹೇಳಿಬಿಡ್ತಾರೆ, ತ್ರಿಸಪ್ತ ಅಂತಾರೆ. ಇದೆಲ್ಲ ಮಾತುಗಳು, 21 ಕುಲ ಉದ್ಧಾರ ಆಗತ್ತೆ, ದಶಪೂರ್ವ ದಶಾಪರ ಅಂತಾರೆ, ಆಚೆ 10 ಈಚೆ 10 ಮತ್ತೆ ಅವನದೊಂದು ಸೇರಿ 21 ವಂಶ ಮನೆ ತಲೆಮಾರು ಅದು ಉದ್ಧಾರಗೊಳ್ಳುತ್ತೆ ಅಂತ. ಅದನ್ನೇ ಗುರುಕರ್ಣಧಾರಮನ್ನು ಸಮರ್ಥವಾದ ಒಬ್ಬ ಕರ್ಕೊಂಡು ಹೋಗುವ ಇದ್ದಾಗ ಅದನ್ನು ಯಾಕೆ ಬಿಟ್ಟುಕೊಡುತ್ತೀರಿ? ಅದು ಸೇವೆ ಆಗಲಿ. ಆ ಋಣದ ಪರಿಹಾರದ ಜೊತೆಯಲ್ಲಿ ಅಂತಹ ಗುರುಗಳು ಬಹಳ ಬಗೆಯ ಗುರುವೃಂದದವರು ಭಗವಂತನಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ಆ ಋಷಿಗಳಿಗೆ ನಮಿಸಿ ಮುಂದಕ್ಕೆ ಅದರಂತೆ ಅನೇಕ ಮುಖ್ಯವಾಗಿ ನಮ್ಮದು ನಡೆಸಿಕೊಡುವವ ಗಾಳಿ. ಗಾಳಿಯೇ ಚೆನ್ನಾಗಿಲ್ಲದಿದ್ದರೆ ಗಾಳಿ ಖಾಲಿ ಒಂದು ಮೂಗಿನಲ್ಲಿ ಮಾತ್ರ ಅಲ್ಲ, 72,000 ನಾಡಿಗಳು ದೇಹದಲ್ಲಿವೆ. ಅದನ್ನು ಯದಾನುಕೂಲೇನ ನಭಸ್ವತೆ ರೀತಮ್ಮನ್ನು ಸರಿಗಟ್ಟಿನಲ್ಲಿ ಎಲ್ಲ ನಾಡಿಗಳಲ್ಲಿ ಗಾಳಿಯ ಸಂಚಾರ ಆದಾಗ ಎಲ್ಲ ಕೆಲಸ ಆಗ್ತದೆ. ಒಂದು ನಾಡಿಯಲ್ಲಿನ ಸ್ವಲ್ಪ ಗಾಳಿ ಕಮ್ಮಿ ಆದರೂ ಅದು ಪ್ಯಾಶ್ ಸ್ಟ್ರೋಕ್, ಆ ಬದಿಯದ್ದು ಕಣ್ಣೋ ಕೈಯೋ ಕಾಲೋ ಎಲ್ಲ ಹೋಗಿಬಿಡುತ್ತದೆ, ಸಾಧನೆಯಲ್ಲಿ ನಡೀತದೆ, ಹೇಗಾಗ್ತದೆ? ಅದನ್ನ ಮುಖ್ಯ ಪ್ರಾಣನೇ ನಿಜವಾಗಿ ಮುಖ್ಯ, ಗಾಳಿಯೇ ಮುಖ್ಯ. ದೇಹದೊಳಗೆ ಎಲ್ಲ ಟ್ಯೂಬ್ಗಳಲ್ಲಿ ಸಂಚಾರ ಮಾಡಲಿಕ್ಕೆ ಉಂಟದು, ಅದು ಅನುಕೂಲವಾಗಿ ಸಂಚಾರ ಮಾಡಲಿಕ್ಕೆ. ಜಾಸ್ತಿ ಆದರೆ ಪ್ಯಾಚ್ ಆಗ್ತದೆ, ಕಮ್ಮಿ ಆದರೆ ನಿಂತು ಹೋಗ್ತದೆ ಕೆಲಸ. ಯದಾ ಅನುಕೂಲೇನ ನಭಸ್ವತೇರಿತಂ ಉಮಾನ ಭವಾಬ್ಧಿಂ ನದರೇತ್ ಸಾತ್ಮಃ. ಹೀಗಿಂತಹ ಸಂದರ್ಭದಲ್ಲಿ ಎಲ್ಲ ಬಗೆ, ಅದಕ್ಕೆ ಮೂರನ್ನು ಮುಖ್ಯ ತೋರಿಸಿತು, ಭೂತಯಜ್ಞ ಮತ್ತೆ ಅತಿಥಿಯಜ್ಞವನ್ನು ಅಪ್ರಧಾನವಾಗಿ ಇಟ್ಟುಕೊಂಡ್ರು. ಅದು ಬರುತ್ತೆ ಅಲ್ಲಿ, ಇದೆ ಅಂತ ತೋರಿಸಿಕೊಟ್ಟೆ ನಾನು ಹೇಗಿದೆ ಅಂತೇಳಿ. ಹಾಗಾಗಿ ಮುಖ್ಯವಾದಂತಹ ಋಣ ಮೂರು ಋಣ, ಅದರ ಪರಿಹಾರಕ್ಕೋಸ್ಕರ ಮೂರು ರೂಪ, ಮೂರು ರೂಪ ಅಲ್ಲ, ಭಗವಂತನಲ್ಲಿ ಎಲ್ಲ ರೂಪ ಇದೆ. ಯಾಕೆ ಅಂದರೆ ಸಮಾಜವೇ ಅವನಿಗೆ ಗುರುಗಳಾಗ್ತದೆ, ಪ್ರಕೃತಿಯೇ ಅವನಿಗೆ ಪಾಠವನ್ನು ಮಾಡ್ತದೆ. ಹಾಗಾಗಿ ಪ್ರತ್ಯೇಕವಾಗಿ ಮತ್ತೆ ಭೂತಯಜ್ಞ ಬೇಕಾಗಿಲ್ಲ.
ಹಾಗೆ ಸಮಾಜವೇ ಪಾಠ ಮಾಡುತ್ತೆ. ಪ್ರಕೃತಿ ಅಂದಾಗ ಅಲ್ಲಿಯೇ ಇರುವಂಥದ್ದು ಅತಿಥಿಗಳು ನರರು ಸುತ್ತಮುತ್ತಲಿನವರು. ಅದನ್ನು ನರಿಯಜ್ಞ ಪ್ರತ್ಯೇಕ ಇಲ್ಲ ಅಂದ್ರೆ ಅದೆಲ್ಲವೂ ಗುರುಯಜ್ಞದಲ್ಲಿ ಸೇರಿಬಿಟ್ಟಿದೆ. ಎಲ್ಲರೂ ಗುರುಗಳೇ, ಒಂದಲ್ಲ ಒಂದು ರೀತಿಯಿಂದ ಸಮಾಜಕ್ಕೆ ಸೇರಿಕೊಂಡ ಬಳಿಕ ಅವರೆಲ್ಲರಿಗೂ ಸಹ ನಾವು ಋಣಿಗಳಾಗಿಯೇ ಆಗ್ತೇವೆ, ಆಗ್ಬೇಕಾಗ್ತದೆ. ಅದು ಬಿಡುವುದನ್ನೇ ಇಲ್ಲಿ ಬಂತು. ಸಾರ್ವಜನಿಕವಾದ ವಸ್ತು ಸಂಗ್ರಹ ಅಥವಾ ಸಾರ್ವಜನಿಕವಾಗಿ ವ್ಯಾಪಾರ ವ್ಯವಹಾರ, ಸಂತೆ ಮಾರ್ಕೆಟ್, ಬಸ್ಸು, ಆಸ್ಪತ್ರೆ ಇವನ್ನೆಲ್ಲ ಉಪಯೋಗಿಸಿಕೊಳ್ಳುವಾಗ ಇದರ ಹಣದ ಪರಿಹಾರದ ಕಥೆ ಏನು? ಅದನ್ನು ಪ್ರತ್ಯೇಕ ಹೇಗೆ ಹೇಳುವ? ಅದಕ್ಕೆ ಭಗವಂತ ಅವರೆಲ್ಲ ನಿನಗೆ ಹಿರಿಯರು, ಗುರುಗಳು, ನಿನ್ನ ಉಪಕಾರಕ್ಕೆ ಬಂದವರು ಎನ್ನುವ ಅರ್ಥ ಮಾಡಿಕೊ. ನಿನ್ನ ದೇಹವನ್ನು ಚೆನ್ನಾಗಿ ನಡೀಲಿಕ್ಕೆ ಉಪಕಾರ ಮಾಡಿದವರು, ದೋಣಿಯನ್ನು ಚೆನ್ನಾಗಿ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡುವವರು ಅವರು ಬೇಕಾದಾಗಿ ಅದನ್ನು ಗಾಳಿಯ ಮುಖ ನೋಡಿಕೊಂಡು ತಿರುಗಿಸಿ ನಡೆಸ್ತಾರೆ. ಅದನ್ನು ಸಮಾಜದ ಬಗ್ಗೆ ಹೆಚ್ಚು ಒಲುಮೆ ಕೊಡದೇ ಅವರು ಬಹಳ ಚಂದವಾಗಿ ಮೂರು ಸಾಮಾನ್ಯವಾಗಿ ಭಗವಂತನ ದೇಹದಲ್ಲಿ ನೆಲೆಗೊಂಡಿರತಕ್ಕಂಥ ಯಜ್ಞ ದೇವತೆಗಳು ಅಂತಹ ನಾನಾ ರೂಪನಿಗೆ ಭಗವಂತನಿಗೆ ನಮಸ್ಕಾರ ಅಂತ. ಪ್ರಾಣನನ್ನು ಮುಖ್ಯ ಮಾಡಿಕೊಂಡ ಎಲ್ಲ ದೇವತೆಗಳ ಸಮಾರಾಧನೆ ಅದು ದೇವರಿಗೆ ಭಾರಿ ಇಷ್ಟ. ಎಲ್ಲ ಯಜ್ಞಗಳಿಗಿಂತ ಮಿಗಿಲಾದದ್ದು ಯಜ್ಞವೇ ಭಗವಂತನಿಗೆ ತುಂಬ ಪ್ರಿಯವಾದದ್ದು. ಅದರಲ್ಲಿ ಅನೇಕ ಆಕೃತಿಗಳಿವೆ. ಗುರುಗಳು ಅಂದ ತಕ್ಷಣ ಅದರಲ್ಲಿ ಋಷಿ ಯಜ್ಞ ಒಂದಾಗಿ ಆ ಗುರುಗಳು ಕಂಡದ್ದು ದೇವತೆಗಳನ್ನೇ. ಆದ್ರಿಂದ ದೇವತೆಗಳ ಉಪಾಸನೆ ಬಹಳ ವಿಶೇಷ. ಯಾಕೆಂದರೆ ದೇವತೆಗಳು ಭಗವಂತನ ನಿತ್ಯ ರೂಪಗಳಿದ್ದಾಗೆ, ನಾನಾ ರೂಪಗಳು ಅನ್ನುವಾಗ ವಿಷ್ಣೋಹ ಸನ್ನಿಹಿತತ್ವಾತ್ತು ಸರ್ವದೇವಾಹ ಹರೇಹ ಕಲಾಹ ಅಂತ ಸ್ಕಾಂದ ಪುರಾಣದ ಮಾತನ್ನು ಆಚಾರ್ಯ ಮಧುರು ಉಲ್ಲೇಖ ಮಾಡುತ್ತಾನೆ. ಪ್ರವೇಶ ಮಾಡಲು ಯೋಗ್ಯತೆ ಉಳ್ಳವ, ಎಲ್ಲೆಂದರಲ್ಲಿ ಎಲ್ಲಿ ಬೇಕಾದ್ರಲ್ಲಿ ಯಾವುದರೊಳಗಾದರೂ ಹೇಗೆ ಬೇಕಾದರೂ ಪೂರ್ಣವಾಗಿಯೇ ಪ್ರವೇಶ ಮಾಡುವ ಯೋಗ್ಯತೆ, ಅದರ ಬಗ್ಗೆ ಪರಿಪೂರ್ಣವಾದ ಎಚ್ಚರ ಅದು ಯಾರಿಗೆ ಉಂಟು ಅವನು ನಿಜವಾಗಿ ನಮಗೆ ಮುಖ್ಯನಾಗ್ತಾನೆ. ಹೀಗೆ ಎಲ್ಲರ ಒಳಗೂ ಪ್ರವೇಶ ಮಾಡಿ ವಿಷ್ಣು ಸರ್ವ ಎಲ್ಲರಲ್ಲಿಯೂ ಭಗವಂತನ ನಿತ್ಯ ಸನ್ನಿಧಾನ. ವಿಷ್ಣು ಸನ್ನಿಧತ್ವಾತ್ ಸರ್ವಾಹ ದೇವಾಹ ಸರ್ವದೇವಾಹ ಅರೋಕಲಾಹ ಸರ್ವೇ ದೇವಾಹ ಸರ್ವದೇವಾಹ ಎಲ್ಲಾ ದೇವತೆಗಳು ಭಗವಂತನ ರೂಪಗಳೇ ಆಗಿವೆ. ನಾನಾ ರೂಪ ಎನ್ನುವುದು ಯಾಕೆಂದ್ರೆ ದೇವರು ಬಗೆ ಬಗೆಯಿಂದ ಎಲ್ಲ ದೇವತೆಗಳು ನೆಲೆಗೊಂಡಿದ್ದರಿಂದ ಎಲ್ಲಾ ದೇವತೆಗಳೂ ದೇವರ ಸನ್ನಿಧಾನಕ್ಕೆ ಪಾತ್ರರಾದ್ರಿಂದ ದೇವರು ನಾನಾ ರೂಪರಾಗಿಬಿಟ್ಟ ಅವರು ಭಗವಂತನ ಕಲೆಗಳು ಅಂತ ಕರೆಯಲ್ಪಡುತ್ತಾರೆ. ಅದನ್ನು ದೇವರ ಒಂದೊಂದು ಕಲೆಗಳು ಇದ್ದಲ್ಲಿ ಉಪಾಸನೆ ಮಾಡುವಂಥದ್ದೇನು ತಪ್ಪಲ್ಲ. ನಮಗೀಗ ಕಲೆಗಳು ಅಂದಾಗ ಶಬ್ದಗಳು ಮೂರು ಬಂದದ್ದು ಇದೆ ಅಲ್ಲಿ ವಾಕ್ಯದಲ್ಲಿರುವಾಗ. ಹಿಂದೆ ಮೂರು ಬಗ್ಗೆ ಅವರದ್ದಾಗದಿದ್ರು ಮುಂದೆ ಮೂರು ಉಪಾಸನೆ ಭಗವಂತನ ರೂಪಗಳ ಉಪಾಸನೆಯಲ್ಲಿ ನಾನಾ ರೂಪಗಳು ಅಂದರೆ ಯಾವ ರೂಪಗಳನ್ನು ಚಿಂತನೆ ಮಾಡಲಿಕ್ಕೆ ಕೇಳುತ್ತೇವೆ ನಾವು. ಇಷ್ಟು ಕಡೆಯಲ್ಲಿ ನೋಡ್ತಾ ಬಂದಾಗ ಭಗವಂತನ ರೂಪ ವಿಶೇಷಗಳಲ್ಲಿ ಒಂದೊಂದಕ್ಕೆ ಒಂದೊಂದು ಕೃತ್ಯ ಇತ್ತು. ಇಲ್ಲಿ ಹೇಳುವಾಗ ಭಗವಂತನ ಎಲ್ಲ ದೇವತೆಗಳು ರೂಪ ವಿಶೇಷಗಳಾಗಿ ಕಾಣುತ್ತಾರೆ. ಯಾಕೆ ಹೇಳಿದ್ರೆ ವಿಷ್ಣು ಸನ್ನಿಹಿತತ್ವಾತ್ತು ಸರ್ವದೇವಾಹ ಹರೇಹ ಕಲಾಹ ಅಂತ ದೇವರ ಒಂದು ಅಂಶವನ್ನು ಹೊತ್ತು ತಂದಿದ್ದಾರೆ ಇವರೆಲ್ಲರೂ. ಯಾಕೆ ಕೇಳಿದರೆ ದೇವರ ಸನ್ನಿಧಾನ ಇರುವುದರಿಂದ. ಒಂದು ಸತ್ಯ ಮಾತ್ರ, ದೇವರು ಒಂದು ದೇಹದಲ್ಲಿ ಬಂದಿದ್ದಾನೆ ಇರ್ತಾನೆ ಅಂತ ಆದರೆ ಅದು ದೇವರಂತವರಿಗೆ ಕೂತ್ಕೊಳ್ಳಿಕ್ಕೆ ಸರಿಯಾಗಿರಬೇಕದು. ಒಂದು ಕಾರ್ಯಕ್ರಮಕ್ಕೆ, ಒಂದು ಸಣ್ಣ ಊರಿಗೆ, ಒಂದು ಊರಿಗೆ ಯಾವುದೇ ಇರಲಿ, ಒಂದು ಕಾರ್ಯಕ್ರಮಕ್ಕೆ ಆ ದೇಶದ ಒಬ್ಬ ಪ್ರಧಾನಿ ಬರ್ತಾನೆ ಅಂತಾದರೆ ಅದಕ್ಕೆ ಅನುಗುಣವಾದ ಸಿಚುವೇಶನ್ಸ್ ಅಲ್ಲಿ ಮಾಡಿಯೇ ಮಾಡಿರುತ್ತಾರೆ, ಇರಲೇಬೇಕು, ಇರದೇ ಆಗುವುದಿಲ್ಲ. ಹಾಗೆಯೇ ದೇವರು ದೇಹದಲ್ಲಿ ಇದ್ದಾನೆ ಅಂದರೆ ವಿಷ್ಣು ಅಂತಹ ಪ್ರವೇಶನ ಯೋಗ್ಯತೆ ಈ ದೇಹಕ್ಕೆ ಉಂಟು ಅಂತಾದರೆ ಏನೋ ಒಂದು ವಿಶೇಷಾಂಶ ಇರಲೇಬೇಕು ತಾನೆ, ಇಲ್ಲದೆ ಸಾಧ್ಯವೇ ಇಲ್ಲ. ಅದನ್ನು ಹೇಳುವಾಗ ದೇವತೆಗಳ ಬಗ್ಗೆ ಮಾತಾಡಿದ್ರು ದೊಡ್ಡ ಗೌಜಿಯಲ್ಲಿ. ಮುಖ್ಯವಾದಂತಹ ಕಾರಣ ನಮಗೆ ಯಾರು ಅಂತ. ಈ ಮೂರು ಯಜ್ಞಗಳಲ್ಲಿ ಒಂದು ಮುಖ್ಯವಾದ ಯಜ್ಞ, ಅದರಿಂದ ದೇವರು ಸಹ ಸರ್ವಯಜ್ಞಾನ ಅಂತ ಹೇಳ್ತಾ ಒತ್ತು ಕೊಟ್ಟದ್ದು ಹೆಚ್ಚು ಕರ್ಮತಂತ್ರಕ್ಕೆ ಬಂದು ಬಾಕ್ಯ ಯಜ್ಞಕ್ಕೆ ಕುರಿತು. ಅಂತಹ ಬಾಕ್ಯ ಯಜ್ಞಗಳಲ್ಲಿ
ಸಮಾರಾಧನೆಗೊಳ್ಳುವ ದೇವತೆಗಳು ನಿಮ್ಮ ತತ್ವಾಭಿಮಾನಿಗಳು, ನಿಮಗೆ ಬೇಕಾದಂತೆ ಅನುಕೂಲ ಮಾಡಿಕೊಟ್ಟಂತಹ ಹಗಲು ರಾತ್ರಿಗಳ ಜೊತೆಯಲ್ಲಿ ನಿಂತ ತುಂಬಿ ತುಳುಕುವ ಶಕ್ತಿ ವಿಶೇಷಗಳು, ಇದೆಲ್ಲದರಲ್ಲಿ ಇರುವುದು ದೇವರೇ, ದೇವರ ಅಂಶವೇ, ದೇವರ ವೈಭವವೇ ವಿಶೇಷವಾಗಿ. ಆದ್ದರಿಂದ ಕೆಲಸ ಆಗುವಾಗ ನಮಗೆ ಅವರು ಮಾಡಿದ್ದಾಗಿ ಅನಿಸಿಕೊಳ್ಳುತ್ತದೆ, ಆದರೆ ಶಕ್ತಿ ಅದು ದೇವರದ್ದು ಅಂತ. ನೈವರಾಜನ್ ರವೇ ಶಕ್ತಿ ಶಕ್ತೇ ಶಕ್ತಿ ನಾರಾಯಣ ಸ ಅಂತ, ಶೋಷಿನಿ ದಾಹಿನಿ ಚೈವ ಪಾಚಿನಿ ಚ ಪ್ರಕಾಶಿನಿ ಅಂತ ಸೂರ್ಯನಲ್ಲಿ ಇರತಕ್ಕ ಯದಾದಿತ್ಯಗದಂತೆ ಜಹಾಂತ ಕೃಷ್ಣ ಹೇಳಿದ, ಜಗದ್ಭಾಸಯತೆ ಕೆಲವೇ ಚಂದ್ರಮಸಿ ಹೆಚ್ಚಾಗುನು ತತ್ತೇಜೋ ವಿದ್ಧಿ ಮಾಮಕಂ ಅಂತ. ಸೂರ್ಯನಲ್ಲಿ ಇರತಕ್ಕ ತೇಜಸ್ಸು ನಾನೇ, ಆದ್ದರಿಂದ ಧ್ಯಾನ ಮಾಡು, ಭರ್ಗೋ ದೇವಸ್ಯ ಧೀಮಹಿ ಅಂತ ಹೇಳಿದ್. ಬರೇ ಸೂರ್ಯನಲ್ಲಿ ಮಾತ್ರ ಅಲ್ಲ, ಎಲ್ಲದರಲ್ಲಿಯೂ ಭಗವಂತನದ್ದೇ ಪರಿಪೂರ್ಣವಾದಂತಹ ಸಾಮರ್ಥ್ಯ ತುಂಬಿರುವಂಥದ್ದು, ಶಕ್ತಿ ವಿಶೇಷಗಳೆಲ್ಲ ನೆಲೆಗೊಂಡಿರುವಂಥದ್ದು. ಯಾಕೆ ಅವನು ಪ್ರವೇಶ ಮಾಡಲಿಕ್ಕೆ ಯೋಗ್ಯನಿದ್ದಾನೆ, ಒಳಗೆ ಕೂತ್ಕೊಳ್ಳುತ್ತಾನೆ. ಹಾಗೆ ಸೂರ್ಯನಲ್ಲಿ ಇರತಕ್ಕ ಒಂದು ತೇಜಸ್ಸು ಮಾತ್ರ ಅಲ್ಲ, ದಾಹಿನಿ ಪಾಚಿನಿ ಬಿಸಿ ಮಾಡುವಂಥದ್ದು, ಸುಡುವಂಥದ್ದು, ಅಡುಗೆ ಮಾಡುವಂಥದ್ದು, ಒಣಗಿಸುವಂಥದ್ದು, ಇವೆಲ್ಲ ಇದೆ ಶಕ್ತಿ. ಇದು ಯಾರದ್ದು? ಇದು ಸೂರ್ಯನ ಶಕ್ತಿಯಲ್ಲ, ನೈವರಾಜನ್ ರವೇ ಶಕ್ತಿ, ಇದು ಶಕ್ತಿ ನಾರಾಯಣಸ್ಯ ಸ ಅಂತ. ಇದು ನಾರಾಯಣನ ಶಕ್ತಿ, ಸುಡುವ ಶಕ್ತಿ ಇದೆ, ಬೇಯಿಸುವ ಶಕ್ತಿ ಇದೆ. ಆದ್ದರಿಂದ ಇವ ಸೋಲಾರ್ ಎನರ್ಜಿಯ ಬಗ್ಗೆ ಅಡುಗೆ ಆಗ್ತದೆ ಎನ್ನುವ ವಿಷಯ, ಬೆಳಕು ಮಾಡುವಂಥದ್ದು, ಬಿಸಿ ಮಾಡುವಂಥದ್ದು, ಒಣಗಿಸುವಂಥದ್ದು, ಎಲ್ಲವನ್ನು ಪ್ರಮಾಣದ ಮೂಲಕ ಹೇಳಿ ಆಗಿದೆ ಇದು ದೇವರ. ಆದ್ದರಿಂದ ಅದು ಮತ್ತೆ ನಾವು ತಾಂತ್ರಿಕವಾಗಿ ನೋಡಿಕೊಂಡದ್ದು, ಅದು ಹೇಗಾಗತ್ತೆ ಅಂತ, ಹೇಗಿದೆ ಅಂತ ಮೊದಲೇ ಹೇಳಿಬಿಟ್ಟಿದ್ದಾರೆ ಅವರು. ಅಂದ್ರೆ ಭಗವಂತ ಪ್ರವೇಶ ಮಾಡಿ ಯಸ್ಯ ಪೃಥ್ವೀ ಶರೀರ ಮೇಳಿದಾಗೆ ಅಂತರ್ಯಾಮಿಯಾಗಿ, ಆಯೇಷದ ಆತ್ಮ ಅಂತರ್ಯಾಮಿ ಅಮೃತ ಅಂತ, ಎಲ್ಲ ದೇವತೆಗಳು ಭಗವಂತನ ವಿಶೇಷವಾದಂತಹ ಸನ್ನಿಧಾನಕ್ಕೆ ಪಾತ್ರರಾಗಿದ್ದಾರೆ. ಹಾಗಾದರೆ ಉಳಿದವರು ಅದೇ ವಿಷಯಕ್ಕೆ ನಾನು ಮತ್ತೆ ಮತ್ತೆ ಹೇಳಿದ್ದು, ದೇವಯಜ್ಞ ವಿಶೇಷ ಏನು ಕೇಳಿದಾಗ, ನಮ್ಮ ದೇಹವನ್ನೇ ವ್ಯಾಪಿಸಿ ಕೂತವರ ಸಂತೋಷಕ್ಕೆ, ನಿರಂತರ ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ ನಮ್ಮೊಟ್ಟಿಗಿದ್ದಾರೆ ಅವರು. ಋಷಿಗಳು ಪಾಠ ಮಾಡಿ ಹೋಗಿ ಆಯಿತು, ಅಧ್ಯಯನ ತಲೆಗೆ ಹತ್ತಿತು, ಅಧ್ಯಾಪನ ತಲೆಗೆ ಹತ್ತಿಸ್ತಾ ಇದ್ದೇವೆ ಅಂದ ತಕ್ಷಣ ಅವರು ಕಣ್ಮರೆಯಾಗಿದ್ದಾರೆ. ಯಾವತ್ತಾಗಿ ಹೇಳುವವರು ಕಾಣಬೇಕು ಅಂತ ಇಲ್ಲ, ಕೇಳಬೇಕು ಅಷ್ಟು. ಹೇಳುವವರು ಕಾಣದೇ ಇದ್ರೆ ಚಂದ ಹೆಚ್ಚು, ಯಾವುದೇ ರೀತಿಯಾದ ಪ್ರಭಾವ ಆಗುವುದಿಲ್ಲ. ಆಗ ಏನೋ ನನ್ನನ್ನೇ ನೋಡಿ ಹೇಳ್ತಾ ಇದ್ರು, ಅದಕ್ಕೋಸ್ಕರ ನಾನು ಹಾಗೆ ಕೇಳಬೇಕಾಗಿ ಬಂತು, ಅದು ನನಗೆ ಇನ್ಫ್ಲುಯೆನ್ಸ್ ಆಯಿತು. ಹಾಗೆ ಹೇಳುವವರೇ ಈಗ ಇಲ್ಲ ಆ ಲೆಕ್ಕದಲ್ಲಿ. ಆದ್ರೆ ಕೇಳುವಾಗ ಕಣ್ಣಿನಿಂದ ಹೇಳಿದಾಗೆ, ದುರುಗುಟ್ಟಿ ಹೇಳಿಕೊಂಡಾಗೆ, ಇನ್ನೇನು ಕಚ್ಚಿ ಹೇಳಿದಾಗೆ, ಅದು ಏನೋ ಒಂದು ವಿಷಯವನ್ನಿಟ್ಟುಕೊಂಡು ಅವರನ್ನು ಅವರಿಗೇನೋ ಒಂದು ಟಾಂಟ್ ಕೊಟ್ಟು ವ್ಯಂಗ್ಯದಿಂದ, ಇದು ಯಾವ ಹಾವಭಾವಗಳು ಇಲ್ಲ, ರೀ ಇಲ್ಲ, ಹೇಳಬೇಕಾದ ಸಂಗತಿ ಮಾತ್ರ. ಆದ್ರಿಂದ ಋಷಿಗಳು ಹೇಳಿ ಹೋಗಿ ಆಯಿತು, ಪಿತೃಗಳು ದೇಹವನ್ನು ಕೊಟ್ಟು ತೆರಳಿ ಆಯಿತು. ಆದರೆ ದೇವತೆಗಳವನ್ನೊಟ್ಟಿಗೆ ಕೂತು ಕೆಲಸ ಮಾಡಿಸ್ತಾನೆ ಇದ್ದ ನಿರಂತರ. ಆದ್ರಿಂದ ಕೊನೆಯ ಹೊತ್ತು ಯದಾನುಕೂಲೇನ ನಭಸ್ವತೇರಿತ ಮುಂತ, ಕೊನೆಯ ಕ್ಷಣದವರೆಗೂ ಮೊದಲ ಕ್ಷಣದಿಂದಲೂ ಇದ್ದವನು ಪ್ರಾಣ, ಪ್ರಾಣನ ಜೊತೆಯಲ್ಲಿ ಇತರರ ಎಲ್ಲ ಜುಟ್ಟುಗಳು. ಆದ್ದರಿಂದ ದೇವಯಜ್ಞಕ್ಕೆ ಹೆಚ್ಚು ಒತ್ತು ಕೊಟ್ಟು ದೇವತೆಗಳ ಬಗ್ಗೆ ಮಾತಾಡುವಾಗ, ದೇವತೆಗಳ ಸೇವೆಗೆ ಮಾಡುವಾಗ ಅದು ದೇವರ ಪೂಜೆ ಆಗುತ್ತೆ. ನಾನಾ ರೂಪದಲ್ಲಿ ದೇವತೆಗಳ ರೂಪದಲ್ಲಿ ಭಗವಂತ ಇದ್ದಾನೆ. ವಿಷ್ಣೋ ಸನ್ನಿಹಿತತ್ವಾತ್ ಸರ್ವದೇವಾಹ ಅರೇ ಕಲಾ ಅಂತ ಭಗವಂತನ ವಿಷಯ. ಕಲಾ ಅಂದರೆ ಕ ಅಂದರೆ ಸುಖ, ಸುಖವನ್ನು ಕೊಡತಕ್ಕ ಸಂಗತಿಗಳು ದೇವತೆಗಳು ಅಂತ. ಅರೇ ಕಲಾ ಭಗವಂತನ ರೂಪ ವಿಶೇಷಗಳು ನಮಗೆ ಸುಖ ಕೊಡಲು ಬಂದಿರತಕ್ಕ ತತ್ವಗಳು ಅಂತ. ಅಂತಹ ರೂಪಗಳ ಚಿಂತನೆಯನ್ನು ಮತ್ತೆ ನಾಳೆ ಮುಂದುವರಿಸುವ. ಶ್ರೀಕೃಷ್ಣಾರ್ಪಣಮಸ್ತು.